ನೋಡಿಂಗು ಹಾಲು ನೋಡಿದ್ರೆ ಆಕಾರ ಬಾಳ್ ನೋಡಿದ್ರೆ ಬಂಡು ಬಾಳು ಅನ್ನಂಗ್ ಆಗೋಯ್ತು ಕಣೆ ನಮ್ ಕತೆ. ಅವತ್ತು ಅಮಿತಾಬ್ ಬಚ್ಚನ್ ಬಿಡ್ಕೊಂಡ್ರು ಕಣೆ. ಏನಂತ ಕೃಷ್ಣ ಅವ್ರೆ, ದಯವಿಟ್ಟು ನನಗೊಂದು ಸಿನಿಮಾ ಮಾಡ್ಕೊಡಿ, ಒಂದ್ ಸಿನಿಮಾ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಯಾಕೆ ಮಾಡ್ಕೊಡ್ಲಿಲ್ಲ? ನಾನ್ ಬಾಲಿವುಡ್ ಹೋದ್ರೆ ನಮ್ಮ ಸ್ಯಾಂಡಲ್ವುಡ್ ಗತಿಯನೆಯ. ಹೌದಪ್ಪ, ನೀನೇನಾದ್ರೂ ಬಾಲಿವುಡ್ ಹೋಗ್ಬಿಟ್ಟಿದ್ರೆ ನಾನು ಪ್ಲೇವುಡ್ ಆಗ್ಬಿಡ್ತಿದ್ದೆ ಅಷ್ಟೇ. ಯಾವ್ದಿದ್ದು ಬ್ಲಾಕ್ ವುಡ್ ಗಣಪತಿ ಚಿಟ್ಟ ಗಣಪ ಇಷ್ಟೊತ್ತು ನಿನ್ನ ವಿಚಾರ ಯೋಚನೆ ಮಾಡ್ತಿದ್ದೆ, ನಿನ್ನ ಬಗ್ಗೆ ಯೋಚನೆ ಮಾಡ್ಕೊಂಡ್ ಬರ್ತಿದ್ದೆ ಕಣೆ. ಯಾಕೆ ಅಂದ್ರೆ ನಮ್ ಸಿನಿಮಾ ಪ್ರಾರಂಭ ಆಗದೆ 27ನೇ ಸೀನ್ ಅಲ್ಲಿ ಆಗ ಟೆರರಿಸ್ಟ್ ಎಂಟರ್ ಆಗ್ತಾನೆ, ಆಗ್ಲೇ ಕತೆ ಪ್ರಾರಂಭ ಆಗೋದು. ಆ ಟೆರರಿಸ್ಟ್ ಪಾತ್ರ ನೀನೇ. ಆಮೇಲೆ ಫ್ರೇಮ್ ಟು ಫ್ರೇಮ್, ಸೀನ್ ಟು ಸೀನ್ ನೀನ್ ಇರ್ತೀಯ, ಇಡೀ ಕ್ಯಾಮರಾ ನಿನ್ ಮೇಲೆ ಇರುತ್ತೆ. ಪಿಕ್ಚರ್ ಎಂಡಿಂಗ್ ನಲ್ಲಿ ಇಡೀ ಆಡಿಯನ್ಸ್ ನಿನ್ ಬಗ್ಗೆ ಸಿಂಪತಿ ತೋರಿಸ್ತಾರೆ ಕಣಯ್ಯ. ಈಗ ನಿಮ್ ಮೇಲೆ ನನಗೆ ಸಿಂಪತಿ ಬರ್ತಾ ಇದೆ. ಯಾಕೆಂದ್ರೆ ಅನ್ಯಾಯವಾಗಿ ನಂತರ ಒದೆ ತಿನ್ ಸಾಯ್ತಿರಲ್ಲ ಅಂತ. ಗಣೇಶ ಗಣಪ ನಾವೇನು ಅಂತ ಮಾಡ್ಬಾರ್ದು ಮಾಡಿದ್ವಿ. ಏನ್ ಮಾಡಿದ್ರ? ಇವರಿಬ್ರು ಸಿನಿಮಾದಲ್ಲಿ ಚಾನ್ಸ್ ಕೊಡ್ಸಿನಿ ಚಾನ್ಸ್ ಕೊಡ್ಸಿ ಅಂತ ದುಡ್ಡಿಸ್ಕೊಂಡು ಮೋಸ ಮಾಡ್ತಾ ಇದಾರೆ. ಹೌದಾ? ಹಂಗ ವಿಚಾರಿಸ್ಕೊಳ್ಳಿ, ನಾನು ಕೇಳ್ತೀನಿ. ಬೋಪಣ್ಣ ಕಟ್ಟಿಗನಲ್ಲಿ ಕುರಿ ಒಪ್ಸೋದಂಗ್ ಒಪ್ಸೋಗ್ತಿದ್ದ ನಮ್ಮನ್ನ ಕಾಪಾಡ. ಈ ಸಿನಿಮಾ ರಂಗ ಎಲ್ರಿಗೂ ಮನರಂಜನೆ ಕೂಡ ಪವಿತ್ರವಾದ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇದ್ಕೊಂಡು ಸುಳ್ಳು ಹೇಳ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ನೀವ್ ಈಗ ಮಾಡೋದ್ರಿಂದ ಇಡೀ ಚಿತ್ರರಂಗಕ್ಕೆ ಮೋಸ ಮಾಡ್ದಂಗಲ್ವಾ? ನೀ ತಪ್ಪಾಡದ ಬಿಡಿ. ತಪ್ಪಾಯ್ತು ಬಪ್ಪಣ್ಣ, ಇನ್ಮೇಲ್ ಮಾಡಲ್ಲ. ಎಷ್ಟು ಕೊಡ್ಬೇಕು ಇವರು? 500 ತಗೊಳ್ಳಿ, ಹೋಗ್ತಾ ಇರಿ. ಬೊಬ್ಬಣ್ಣ ನಿನ್ನಿಂದ ತುಂಬಾ ಉಪಕಾರ ಆಯ್ತು. ಆ ಬೊಬ್ಬಣ್ಣ ನಮ್ ಫಿಲಂ ನಿನ್ಗೊಂದ್ ಒಳ್ಳೆ ರೋಲ್ ಹಾಕ್ಬೇಕು ನೋಡ್ರಿ. ಎಲ್ಲೋ ತಿನ್ನ ಗತಿ ಇಲ್ದೆ ತಿರ್ಬೋಕಿ ನೀನು. ನೆಟ್ಟಿಗೆ ತಿಂಗಳು ಬಾಡಿಗೆ ಕೊಡೋ ಯೋಗ್ಯತೆ ಇಲ್ಲ. ನೀನು ನಮ್ಮ ಜೊತೆಗೆ ಸಂಬಂಧ ಬೆಳೆಸ್ಬೇಕಾ? ಮನೆಗೆ ಬಂದವನ್ನ ಹೀಗೆಲ್ಲ ಅವಮಾನ ಮಾಡೋದು ತಪ್ಪು ರೀ. ಮುಚ್ಚು ಬಾಯ್, ಈ ಮನೆಗೆ ಯಜಮಾನ ನಾನು, ಇದೆಲ್ಲ ನಿನಗೆ ಹಾಕಿ. ಆಗೋದು ಬಿಡೋದು ಆಮೇಲೆ ಮಾತು, ನೀವು ಹೀಗೆಲ್ಲ ಮಾತಾಡ್ಬಾರ್ದು. ಮಾತಾಡ್ಲಿ ಬಿಡಮ್ಮ, ಅವನು ಹೋಗ್ತಾ ನಂಗೆ ಗೊತ್ತಿರೋದೆ. ಗೊತ್ತಿದ್ಮೇಲೆ ಯಾಕೆ ಬಂದೆ ನಮ್ಮ ಮನೆಗೆ ನೀನು? ನೋಡಿ ಅಣ್ಣ, ನಮಗೂ ಆತ್ಮ ಗೌರವ ಅನ್ನೋದಿದೆ. ಏನೋ ನಮ್ ಮಗ ಆಸೆ ಪಟ್ಟ ಅನ್ನೋದಕ್ಕೆ ಇಲ್ಲಿವರೆಗೂ ಬಂದ್ವಿ. ಆದ್ರೆ ನೀವು ಮಾತಾಡ ಯಾಕ್ರಿ ಸುಮ್ನೆ ಇರ್ಬೇಕು? ನಾವೇನೋ ಅವ್ರ ಮನೆ ಬಾಡಿಗೆ ಇರ್ಬೋದು, ಆದ್ರೆ ಬಾಯಿಗೆ ಬಂದಾಗ ಮಾತಾಡಿದ್ರೆ. ಮಾತಾಡ್ತೀನಿ, ಇನ್ನೂ ಮಾತಾಡ್ತೀನಿ. ಯಾಕಂದ್ರೆ ನನ್ನ ಹೊಟ್ಟೆಯಲ್ಲಿ ದಗ ದಗ ಅಂತ ಬೆಂಕಿ ಉರಿತಾ ಇದೆ. ನಾನು ಎಲೆಕ್ಷನ್ ಗೆ ನಿಂತಾಗ ಈ ನಿನ್ ಗಂಡ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ದ. ನಾನು ಎಲ್ಲಿ ಏನೇ ಮಾಡಕ್ ಹೋದ್ರು ಅಡ್ಗಾಲ ಹಾಕ್ತಾನೆ ಬಂದ. ನೋಡು, ನಿನಗೆ ಈ ನಿನ್ ಗಂಡನಿಗೆ ಆ ನಿನ್ ಮಗನಿಗೆ ಬೀದಿ ಬೀದಿ ಭಿಕ್ಷೆ ಎತ್ತೋ ಪರಿಸ್ಥಿತಿ ಬರೋವರೆಗೂ ನನಗೆ ಸಮಾಧಾನ ಇಲ್ಲ. ನನ್ನ ಮೇಲೆ ಕೋಪ ಇದ್ರೆ ನನಗೆ ಶಾಪ ಹಾಕೋ, ನಾ ತಡ್ಕೋತೀನಿ. ನನ್ನ ಹೆಂಡತಿ ಮಗನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನನಗೆ ಬಂದ್ ಪಾಪ ಬರಲಿ, ಬಂದು ಬರ್ತೀನಿ ನಿನ್ನ. ಏ ಕೊಲ್ಲ ನೋಡೋಣ. ಸೋಮಣ್ಣವ್ರೆ, ದಯವಿಟ್ಟು ನೀವಾದ್ರೂ ಸಮಾಧಾನ ಮಾಡ್ಕೊಳ್ಳಿ, ನಡೀರಿ ಹೋಗೋಣ. ನಮ್ ಮಗ ಏನ್ ಕುಂಟನ ಕುರುಡನ, ಇವ್ರ ಮಗಳಿಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ. ಸಿಗ್ತಾಳೆ, ಬೀದಿಯಲ್ಲಿ ಹುಡ್ಕೊಂಡು ಹೋಗಿ ಯಾರಾದ್ರೂ ತಿರ್ಬೋಕಿ ಸಿಗ್ತಾಳೆ, ಅವಳೇ ಲಾಯಕ್. ನನ್ನ ಮಗನೇ, ಯಾವ್ದು ತಪ್ಪು ಯಾವ್ದು ಸರಿ ಅಂತ ನನಗ್ ಚೆನ್ನಾಗ್ ಗೊತ್ತು, ನಿನ್ನಿಂದ ತಿಳ್ಕೋಬೇಕಾಗಿಲ್ಲ. ಹೋಗ್ ನಿನ್ ಕೆಲ್ಸ ನೋಡ್ಕೊ, ಹೋಗು. ನನ್ನ ಮಗನೇ, ನನ್ನ ಮೇಲೆ ಕೈ ಮಾಡ್ತೀಯ, ನಾನು ನೋಡ್ತೀನಿ. ನಮ್ಮ ಕರಾಮ್ ತುಜೆ ಶರಂ ನಯ್ಯಾತ, ನಾನು ಹೇಳಿದ್ದೇನು ನೀನ್ ಮಾಡ್ತಿರೋದೇನು? ಬದ್ಮಾಷ್ ಗುಸ್ಸಾ ಮತ್ ಕರು ಭಯ್ಯ, ಮೈ ಕೋಶಿಶ್ ಕರ್ರ ಅವನ. ಚುಪ್ ರಾವೋ, ಕ್ಯಾ ಕೋಶಿಶ್ ಕರ್ತಾ ಹೈ? ಹಣ ಮಾತ್ರ ಕಚ್ಚಾ ಆಗ್ತಾ ಇದೆ, ಕೆಲಸ ಮಾತ್ರ ಆಗ್ತಾ ಇಲ್ಲ. ನಮ್ ಬಾಸ್ ನನಗೆ ಧಮ್ಕಿ ಆಗ್ತವ್ರೆ. ಸ್ವಲ್ಪ ನನ್ ಬಗ್ಗೆನು ಅರ್ಥ ಮಾಡ್ಕೊಡಿ, ಗಲಿ ಗಲಿ ಮೇಲೆ ನನಗೆ ಪೊಲೀಸರು ಹುಡುಕ್ತಾ ಇದಾರೆ. ಮುಚ್ಚು ಬಾಯ್, ಮತ್ತೆ ಹಾಕಿ ಕೆಲಸ ಒಪ್ಕೊಂಡೆ? ನೀನ್ ಈ ಕೆಲಸ ಮಾಡ್ತಾ ಇದ್ರೆ ತುಮಾರ ಬೀಬಿ ಬಚ್ಚಾ ಇಸ್ ದುನಿಯಾ ಮೇ ಕಲಾಸ್. ಭಯ ಭಯ, ಐಸಾ ಮತ್ ಕರೋ, ಖುದಾ ಕಸಮ್ ಇಸ್ ಬಾರ್ ಮೈ ಕಾಮ್ ಫಿನಿಶ್ ಕರ್ತಾ ಭಯ. ಕಬ್ ಕರೆಗಾ, ದಿನ್ ಬರ್ ದಿನ್ ಉಲ್ಟಾ ಹೋಗ್ಯಾ. ದೇಖೋ ರಶೀದ್, ಕೊನೆ ಸಲ ಹೇಳ್ತೀನಿ, ಏಕ್ ಮಹಿನಕ್ಕೆ ಅಂದರ್ ಬೆಂಗಳೂರಿನಲ್ಲಿರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಂಪ್ನಿಗಳೆಲ್ಲ ಬ್ಲಾಸ್ಟ್ ಆಗ್ತಾ ಇರ್ಬೇಕು, ಟೈಮ್ ವೇಸ್ಟ್ ಮಾಡ್ಬೇಡ.
मैं चलता हूं। विषय गोता येनो अदु अदु येनायत हेळु प्रकाशिंग एक्सीडेंट आगिदे अंते हौदा हागंत फोन बंदित्तु सुनीता हॉस्पिटल हुडकोंड होद्लु अय्यो देवरे प्रकाश बन्नल्ल येनंते येनो निंगे येनायतो ननगे एनागिदे चेन्नागि इदिनल्ल मत्ते निंगे एक्सीडेंट आगिदे अंत हॉस्पिटल होद्लु एक्सीडेंट ननगे ओळ्ळे गुंडतर निम्म मध्यगडे इदिने अय्यो देवरे यार हेळिद निमगे यारु अंत गोत्तिल्ल सुनीता यहाँ हॉस्पिटल होगी दला। फोन बंद तो उन तो होते हो। यहाँ हॉस्पिटल उन तो कुछ गुत्ती ला। प्रकाश, नीन हो घुड़ को। आई तो मैं नोट कमर्टी नीरो। प्रकाश, उसेर करो। हेलो। अरे मेरे बेटे। कैसा है रे तू? यार हो नीनो? हाँ? इतना जल्दी भूल गए मेरे को? बैंगलोर का रशीद, मुंबई का महबूब, बांग्लादेश का बाशा और दिल्ली का दाऊद, इदिस्तु नन है तेरे। अभी नहीं पहचाना क्या? उस दिन रोड पे मेरे को बहुत तुम्हारा नारे। ये फोन भी तेरा लवर का है रे, इसलिए तेरे को समझ नहीं आया। नीन याको फोन मर दा? याकंद्रे तुम्हारा प्रेम का जिगर आंखों का पुतली सुनीता है ना, अब मेरा पास है, बात करो। प्रकाश बस 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 ए ए अवळ एनु माड्बेडा अवळन कूदलु कोंकिद्रु नानु नन सुन्ने बिडला अवळ बिट्बिडो चोड़ता हो निम्दु हुडुगि निमगे बेकु अंद्रे पहले शेर नंबलेगे बिडबेकु समझ गया हौद कणो नानु हुलिने ನಿನ್ನ ಹಾಗೆ ನರಿ ಬುದ್ಧಿಯೋನಲ್ಲ ಎಲ್ಲಿಗೆ ಬರಬೇಕಳು ಹೇಳ್ತೀನಿ ಕೇಳು पर्दे में रहने दो पर्दा ना उठाओ पर्दा तो उठ गया तो भी खिल जाएगा हुँ।
अल्लाह मेरे तोबा अल्लाह मेरे तोबा ए बच्चे अवत्तु नी ननगे पुलिस के हिडकोट्टे अल्ल नानु सुनीता इल्ले अवळु एल्लि इरबेकु अल्लि सेफ आगिदाळे अवळन्न हिडिदित्तिद्या ನಿನಗೋಸ್ಕರ ನನ್ನಿಂದ ನಿನಗೇನ್ ಪ್ರಯೋಜನ ಪ್ರಯೋಜನ ಇಲ್ಲದೆ ನಿನ್ನ ಇಲ್ಲಿ ಕರೆಸೋಕೆ ನನಗೇನ್ ತಲೆ ಇಲ್ಲ ಅನ್ಕೊಂಡ್ಯ ಮೈ ಕೌನ್ ಹೂ ರಶಿ ಧಾಗೆ ಸೇ ಆಸಮಾನ್ ಪರ್ ಚಡ್ನೆ ವಾಲಾ ಈಗ ನಾನು ಹೇಳ್ದಂಗ ನೀನು ಕೇಳಬೇಕು ಕೇಳದೆ ಇದ್ರೆ ಸುನಿತಾ ಸತ್ತು ಹೋಗ್ತಾಳೆ ಏ ರಶಿ ನಿನ್ನ ಕೊಂದ ಹಾಕ್ಬಿಡ್ತೀನಿ मार मुझे साइसु मार रे मुझे आयतो एक बंदे देना है बेको हाँ बात दारी के तो को ये नहीं तो लो इधर लेने दे इधर ली बम भी दे नहीं नहीं तो कुंडो मड़ीवाला सर्कल अत्रे का मल्टी कॉम्प्लेक्स में तो ब्लास्ट मार ಏನು ನಾನು ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಬೇಕಾ ನೋ ಇಟ್ಸ್ ಇಂಪಾಸಿಬಲ್ ಇಟ್ ಇಸ್ ಪಾಸಿಬಲ್ ರಶೀದ್ ಏಯ್ ತಿರ್ಚಿ ಬೇಡ ಈ ಕಾಮ್ ತುಮ್ ಕರ್ನಾ ಪಡೆಗಾ ಬೇಡ ರಶೀದ್ ಮನುಷ್ಯ ಮನುಷ್ಯನನ್ನ ಕೊಲ್ಲೋದು ಮಹಾ ಪಾಪ ಏಯ್ ಪಾಪ ಪುಣ್ಯದ ಬಗ್ಗೆ ನನಗೆ ಹೇಳಬೇಡ ನಾನು ಹೇಳ್ದಂಗಿನ ಒಂದು ತಿಂಗಳೊಳಗೆ ಕೆಲವು ಮಲ್ಟಿನ್ಯಾಷನಲ್ ಕಂಪನಿನ ಉಡಾಯಿಸಬೇಕು ಈ ಕೆಲಸ ನೀನು ಮಾಡ್ತೀಯಾ ಅಲ್ಲ ಕಣಯ್ಯ ದಡ್ಡ ಮನುಷ್ಯನನ್ನ ಕೊಂದ್ರೆ ನಿನಗೇನೇ ಸಿಗುತ್ತೆ ನಮ್ಮ ಧರ್ಮದ ಬಗ್ಗೆ ಯುದ್ಧ ಮಾಡೋ ಸುಖ ಸಿಗುತ್ತೆ ಧರ್ಮ ಮನುಷ್ಯರನ್ನ ಕೊಲ್ಲು ರಕ್ತಪಾತ ಮಾಡು ಅಂತ ಯಾ ಧರ್ಮ ಹೇಳುತ್ತೆ ಸಾವಿರಾರು ವರ್ಷಗಳಿಂದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಸಹಬಾಳ್ವೆ ನಡೆಸಿಕೊಂಡು ಬಂದಿದ್ದೀವಿ ನಮ್ಮ ದೇಶದ ಹಿತಾಸಕ್ತಿಗೋಸ್ಕರ ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನ ಬ್ರಿಟಿಷರಿಗೆ ಮಾರ್ದ ಕಬೀರ್ ದಾಸರು ಸಂತ ಶಶಿನಾಳ ಶರೀಫ್ರು ಮುಸ್ಲಿಮರಾಗಿದ್ರು ಅವರು ಎಲ್ಲ ಧರ್ಮದವರನ್ನು ಪ್ರೀತಿಸ್ತಾ ಇದ್ರು ಅಣು ವಿಜ್ಞಾನಿ ಅಬ್ದುಲ್ ಕಲಾಂ ಅವರನ್ನ ನಮ್ಮ ದೇಶದ ರಾಷ್ಟ್ರಪತಿಯನ್ನಾಗಿ ಮಾಡಿದ್ವಿ ಅವರೆಲ್ಲ ಧರ್ಮದವರನ್ನ ಪ್ರೀತಿಸ್ತಾರೆ ಮನುಷ್ಯರನ್ನ ಕೊಲ್ಲು ರಕ್ತಪಾತ ಮಾಡು ಅಂತ ಯಾ ಧರ್ಮದಲ್ಲಿ ಹೇಳಿದೆ ಬಕ್ವಾಸ್ ಬಂದ್ ಕರ್ ನನಗೆ ನಿನ್ನ ಮಾತನ್ನ ಕೇಳೋ ಪುರಸತ್ತಿ ಇಲ್ಲ ನನಗೆ ನನ್ನ ಕೆಲಸ ಆಗಬೇಕು ಇಲ್ಲ ಅಂದ್ರೆ ಸುನಿತಾ ಹೇಗೂ ಸಾಯ್ತಾಳೆ ಇಲ್ಲೇ ನಿನ್ನೂ ಸಾಯಿಸ್ಬಿಡ್ತೀನಿ ಓಕೆ जीप नाटल जेम्स अरेस्ट करे तमाशे सीरियस अल्ल कणय्य बैक रेड ಮಾಡುವಾಗ ಅಕ್ಕಪಕ್ಕ ನೋಡೋದು ಬೇಡವಾ ಅದು ಅದು ಏನು ಅದು ಇದು ನಾನು ಅಷ್ಟು ದೂರದಿಂದ ನಿನ್ನ ಫಾಲೋ ಮಾಡ್ತಾನೆ ಇದೀನಿ ನೀ ಅಕ್ಕಪಕ್ಕ ನೋಡೋದು ಬೇಡವಾ ಹಾರ್ನ್ ಮಾಡಿದ್ರು ಕೇಳ್ತಾ ಇಲ್ಲ ಹೋಗ್ತಾನೆ ಇದ್ದೀಯಾ ಸರ್ ಅದು ಗಾಳಿ ಸೌಂಡ್ ಅಲ್ಲಿ ಸರಿಯಾಗಿ ಕೇಳಿಸಲಿಲ್ಲ ಸರ್ ಓಕೆ ಓಕೆ ಎನಿವೇ ನಿನ್ನ ಚೇಂಜ್ ಮಾಡ್ಕೊಂಡು ಓವರ್ಟೇಕ್ ಮಾಡ್ಕೊಂಡು ಬಂದು ಗಾಳಿಯಲ್ಲಿ ಗುಂಡಾರಿಸಿ ನಿಲ್ಸುವಾಗ ಮಾಡ್ದೆ ನಿಜಕ್ಕೂ ನೀ ನೋಡ್ತಾ ಇದ್ರೆ ನಾನು ಹೊಟ್ಟೆ ಕಿಚ್ಚಾಗುತ್ತೆ ಕಣಯ್ಯ ಯಾಕ ಗೊತ್ತಾ ಗೊತ್ತಿಲ್ಲ ಸರ್ ಹೌದು ಯಾವತ್ತು ನಗ್ನಗ್ತಾ ಇರನು ಇವತ್ತೆ ಯಾಕೆ ಇಷ್ಟು ಡಲ್ ಆಗಿದ್ದೀಯಾ ಅದು ಅದು ಯಾಕೋ ಮನಸು ಒಂತರ ಕಮ್ ಆನ್ ಬಿ ಹ್ಯಾಪಿ ಅವತ್ತಿನ ದಿವಸ ನೀನು ಆ ರಶೀದ್ ಗೆ ಒಂದೊಂದು ಪಂಚ್ ಕೊಡೋದನ್ನ ನೋಡ್ತಾ ಇದ್ದಾಗ ಐ ಫೆಲ್ಟ್ ಪ್ರೌಡ್ ಆಫ್ ಯು ಐ ಸೇ ಅರೆ ಇದೇನಯ್ಯ ಇಂತ ಬೆಂಗಳೂರು ಚಳಿಯಲ್ಲೂ ಬೆವರ್ತಾ ಇದ್ದೀಯಾ ಎನಿಥಿಂಗ್ ರಾಂಗ್ ಅದೇ ಹೇಳಿದ್ನಲ್ಲ ಸರ್ ಮೈಕ್ ಸ್ವಲ್ಪ ಹುಷಾರಿಲ್ಲ ಅಂತ ಓ ಡಾಕ್ಟರ್ ಹತ್ರ ತೋರಿಸ್ಕೋ ತೋರಿಸ್ತೀನಿ ಸರ್ ಅದು ಸರಿ
ನಿನ್ನಂತ ಹುಡುಗರು ನಮ್ಮ ಡಿಪಾರ್ಟ್ಮೆಂಟ್ ಬೇಕು ಕಣಯ್ಯ. ಅಲ್ಲ ನೀನ್ ಯಾಕೆ ನಮ್ಮ ಡಿಪಾರ್ಟ್ಮೆಂಟ್ ಸೇರ್ಕೋಬಾರದು? ಯಾರದು? ಓ ಶಿಟ್, ಓ ಮೈ ಗಾಡ್. ನೀನ್ ಚಳಿಯಲ್ಲಿ ಬೆವರ್ತಾ ಇರ್ಬಾಗ್ಲೇ ಅನ್ಕೊಂಡೆ. ದೇರ್ ಇಸ್ ಸಮಥಿಂಗ್ ರಾಂಗ್. ಏಯ್, ಹೇಗೋ ಬಂತು ಬಾಂಬು. ಸಾಲಾನೋ ಸೋಲಾನೋ ಮಾಡಿ ನಿನ್ನೆ ವಿದ್ಯಾವಂತನ ಮಾಡಿದೆ. ಊರಲ್ಲಿ ಜನರ ಕೈಯತ್ತಿ ಉಗಿತಿದ್ರು ಕಣೋ, ಇವಾಗ ಕಲ್ಲೆತ್ತಿ ಹೊಡೆಯೋ ಹಾಗೆ ಮಾಡ್ಬಿಟ್ಟೆ. ಅಲ್ಲೋ ಮನೆಯಲ್ಲಿ ಮಮ್ಮನ್ ನೋಡಿದ್ರೆ ನಾನೇ ನೇಣ ಹಾಕ್ಬಿಟ್ಟು ಸಾಯೋಣ ಅನ್ಸುತ್ತೆ. ಅಪ್ಪ ಪ್ಲೀಸ್ ನನ್ನ ನಂಬಿ. ಅಪ್ಪ ನಂಬಿ ನಂಬಿ, ಈ ನನ್ನ ಮಗನ್ನ ನಂಬಿ. ಲೋ, ಭಯೋತ್ಪಾದಕರ ಜೊತೆ ಸೇರ್ಕೊಂಡು ಬಾಂಬ್ ಹಾಕು ಬಡ್ಡಿ ಮಗ ನೀನು. ನಿನ್ನ ಮಾತ್ ನಂಬೇಕಾ? ಯೋ ಸೋಮಣ್ಣ, ಎಂತ ನನ್ನ ಮಗನ್ನ ಹೆತ್ತಿದ್ಯೋ? ಥೂ ಥೂ, ನಿನ್ನ ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕ, ಅಷ್ಟಾವಕ್ರ ಯಾಕೋ ಹರ್ಚ್ಕೋತೀಯ? ನಿಮ್ ವಂಶನೇ ಕೆಟ್ಟು ವಂಶ ಕಣೋ ನಿಮ್ದು. ಅಂಕಲ್ ಏಯ್, ಅಂಕಲ್ ಅಂತೆ ಅಂಕಲ್. ಮಗನೇ, ನನ್ನ ಎದುರುಗಡೆ ಚಡ್ಡಿ ಹಾಕೊಂಡು ಓಡಾಡ್ತೀನಿ ನನ್ನ ಮಗ ನೀನು? ಹೇಳು. ಏಯ್ ಏಯ್, ನನ್ನ ಮಗಳ ಎಲ್ಲಿ ಬಚ್ಚಿಟ್ಟಿದೀಯ ಹೇಳು. ಬಾಯ್ ಬಿಡು, ಬಗಳೋ ನನ್ನ ಮಗನೇ. ಅಂಕಲ್, ಖಂಡಿತ ನಾನ್ ಬಚ್ಚಿಟ್ಟಿಲ್ಲ ಅಂಕಲ್. ಏಯ್, ನೀನೇ ಬಚ್ಚಿಟ್ಟಿದೀಯ ನನ್ನ ಮಗನೇ. ನನಗೆ ನಿನ್ ಮೇಲೆ ಮೊದಲಿಂದಾನೇ ಅನುಮಾನ ಇತ್ತು. ಏಯ್ ಏಯ್, ಎಲ್ಲಿಟ್ಟಿದೀಯ ನನ್ನ ಮಗಳ ಹೇಳು. ಏ ಸೋಮಣ್ಣ, ನೀನೇ ಕೇಳ ಅವನಿಗೆ. ಅಯ್ಯೋ, ನಿಮ್ಗೆ ಹೇಗೆ ಹೇಳಿ ಅಂಕಲ್? ಏ ಪ್ರಕಾಶ, ನಿನ್ನ ಹತ್ರ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಆಸ್ತಿ ಪೂರ್ತಿ ಹಾಳಾಗಿ ಹೋದ್ರೂ ಪರವಾಗಿಲ್ಲ, ನಿನಗೊಂದು ಗತಿ ಕಾಣಿಸ್ಲಿಲ್ಲ. ನನ್ನ ಹೆಸರು ಅಷ್ಟ ವಕ್ರನೇ ಅಲ್ಲ ಸೋಮಣ್ಣ. ನೋಡ್ದ ಪ್ರಕಾಶ್, ಆ ನಿನ್ ತಂದೆಯವ್ರು ಹೇಗೆ ಗುಳಾಡ್ಕೊಂಡು ಹೋದ್ರು ಅಂತ. ಇದಕ್ಕೆಲ್ಲ ಕಾರಣ ನೀನು. ಒಂದು ಆ ಬಾಂಬಿನವ್ರ ಜೊತೆ ಶಾಮೀಲ್ ಆಗಿರೋದು, ಇನ್ನೊಂದು ಆ ಸುನೀತನ್ ಕಿಡ್ನಾಪ್ ಮಾಡಿರೋದು. ಸರ್, ಖಂಡಿತ ಸುನೀತನ್ ನಾನ್ ಕಿಡ್ನಾಪ್ ಮಾಡಿಲ್ಲ ಸರ್, ನನ್ನ ನಂಬಿ ಪ್ಲೀಸ್. ಹಾ, ನಿನ್ನ ಒಳ್ಳೆ ಹುಡುಗ ಅಂತಾನೆ ನಂಬಿದ್ದೆ. ಅದು ಆಗ, ಯಾವಾಗ ನೀನು ಬಾಂಬ್ ಬ್ಲಾಸ್ಟ್ ಸಮೇತ ಸಿಕ್ಕಾಕೊಂಡ್ ಬಿದ್ದ್ಯೋ ಅವತ್ತೇ ಆ ನಂಬಿಕೆನೆಲ್ಲ ಸುಟ್ಟು ಹಾಕಿದೆ. ಹೇಳು, ಆ ಸುನೀತನ್ ಎಲ್ಲಿ ಬಚ್ಚಿಟ್ಟಿದ್ಯಾ? ಈ ಬಾಂಬ್ ಹಾಕಕ್ಕೆ ಯಾಕೆ ಪ್ರಯತ್ನ ಪಟ್ಟೆ? ಇದ್ರ ಹಿಂದೆ ಯಾರಿದ್ದಾರೆ? ಕಮಾನ್ ಟೆಲ್ ಮೀ. ಸರ್, ನನ್ನ ಅಮಾಯಕ ಸರ್, ನನ್ಗೇನು ಗೊತ್ತಿಲ್ಲ ಪ್ಲೀಸ್, ನನ್ನ ನಂಬಿ ಸರ್. ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ಜೀವನ ಇಡೀ ಜೈಲಲ್ಲೇ ಸಾಯ್ತಾ ಬಿದ್ದಿರ್ತೀಯ, ಆ ಗೊತ್ತಾಗುತ್ತೆ. ಹಾ, ಯಾಕೋ ನಮ್ಮ ಹೊಡೆದು ಹೊಡೆದು ಹಿಂಸೆ ಮಾಡ್ತಿದ್ಯಾ? ಸಾಯಿಸೋಗಿದ್ರೆ ಒಂದೇ ಸತಿ ಸಾಯಿಸ್ಬಿಡು. ನಿನ್ ಸಾಯಿಸ್ಬೇಕು ಅಂದ್ರೆ ಈಗ್ಲೇ ಸಾಯಿಸ್ಬೋದು. ಅಗರ್ ತೂ ಮರ್ಗೆ ಆತ ಮೈ ಬರ್ಬೋದು. ಇಲ್ಲಿಯ ಜಿಂದಾರಹ್ಲ, ನನ್ ಕೆಲಸ ಅವ್ರಿಗೂ ಇಲ್ಲೇ ಇಲ್ಲೇ ಕೊಡಬೇಕು. ಜೂ ರಾಸ್ಕ್, ನನ್ ಪ್ರಕಾಶ್ ಬಂದ್ರೆ ನಿನ್ ಒಂದ್ ಗತಿ ಕಾಣಿಸ್ತಾನೆ. ಬಂದ್ರೆ ಓ ಕೈಸಾಯಗ
ಕೂತು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಸುಳ್ಳೆ ಹೊಡಿತಾವನೆ. ಈ ವಿಷಯ ಕೇಳಿ ನನ್ನ ಹೊಟ್ಟೆ ಉರಿತಾ ಇದೆ. ಅಗರ್ ವೋ ಕುಛ್ ಮೇರೆ ಬಾರೆ ಮೇ ಪೊಲೀಸ್ ಕೋ ಬತಾ ದಿಯಾ ತೋ ನಾನ್ ಸರ್ವನಾಶನೆ, ನಾನ್ ಸರ್ವನಾಶನೆ. ಆಗ್ಬೇಕು, ನಿನ್ ಸರ್ವನಾಶ ಆಗ್ಬೇಕಾದ್ರೆ ಅವ್ನ್ ಹೇಳಲೇಬೇಕು. ಓ ಕೈಸೆ ಹೋತಾ ಹೈ ಮೈ ಕೌನ್ ಹೂ ರಶೀದ್ ದಾಗೆ ಸಿ ಆಸಮಾನ್ ಪರ್ ಚಡ್ನೆ ವಾಲ ಅವ್ ನನ್ ಬಗ್ಗೆ ಹೇಳಿದ್ರೆ ನೀನ್ ಸಾಯ್ತೆ. ನೀನ್ ಸಾಯ್ಬಾರ್ದು ಅಂದ್ರೆ ನಾನ್ ಹೇಳ್ದಾಗ ಕೇಳ್ಬೇಕು. प्रकाश इधर आना ही पड़ेगा, जरूर आना ही पड़ेगा. ಯಾಕ್ರಿ ತುಟಿ ಸುತ್ತಾಯ್ತು ಅಷ್ಟೊಂದು ಆತ್ರ ಯಾಕೆ ನಿಮ್ಗೆ? ಇನ್ನು ವ್ಯವಹಾರನೇ ಆಗಿಲ್ಲ, ಇಷ್ಟೊಂದು ದುಡ್ಡು ಯಾಕೆ ತಗೊಂಡೋಗ್ತಿದ್ದೀರಾ? ನೋಡೆ ಸುಬ್ಬಿ, ನಾನು ಸುಬ್ಬಿ ಅಲ್ಲ, ಸುನಂದ. ಯಾವ್ದೋ ಒಂದ್ ಅಂದ ನೋಡೆ, ದುಡ್ಡು ತೋರಿಸ್ತೆ ಹೋದ್ರೆ ಕುದುರೆಗಳು ಓಡೋಗ್ಬಿಡುತ್ತೆ. ಕುದುರೆನಾ? ನಮ್ಗೆ ಯಾಕ್ರಿ ಬೇಕು ಕುದುರೆ? ಅರೆ ನೀನೇ ಹೇಳಿದ್ಯಲ್ಲ ಓಡಾಟ ಕುದುರೆ ಇಲ್ಲ ಅಂತ, ಅದಕ್ಕೆ ಎರಡು ಕುದುರೆ ತರ್ತಾ ಇದೀನಿ. ನಿನ್ಗೊಂದ್ ಕುದುರೆ, ನಂಗೊಂದ್ ಕುದುರೆ. ಮುಚ್ಚಿ ಬಾಯಿ, ನಾನ್ ಯಾಕ್ರಿ ಕುದುರೆ ಸವಾರಿ ಮಾಡ್ಲಿ? ಇನ್ನೇನ್ ಕತ್ತೆ ಸವಾರಿ ಮಾಡ್ತೀಯ? ನೀವೀಗ ಹೋಗ್ತಾ ಇರೋದು ಕುದುರೆ ಪರ್ಚೇಸ್ ಮಾಡಕ್ಕಲ್ಲ, ಎಸ್ಟೇಟ್ ಎಸ್ಟೇಟ್ ಪರ್ಚೇಸ್ ಮಾಡೋಕೆ. ಹೌದಲ್ವೇ? ಅಲ್ವೇ, ಈಗ ನಮ್ಗೇನ್ ಕಮ್ಮಿ ಇದೆ ಅಂತ ಎಷ್ಟೇಟ್ ಬೇಕು ಎಷ್ಟೇಟ್ ಬೇಕು ಅಂತ ಹಠ ಮಾಡ್ತಾ ಇದೀಯಾ? ಅಯ್ಯೋ ದೇವ್ರೆ, ನಾನ್ ಯಾವ ಜನ್ಮದಲ್ಲಿ ಏನಪ್ಪ ಕರ್ಮ ಮಾಡಿದ್ದೆ? ನಾನೆಲ್ಲ ಹಠ ಮಾಡಿದ್ದು ನೀವ್ ತಾನೇ ಹೇಳಿದ್ದು. ಮಗಳ ಅಮೆರಿಕಾಯಿಂದ ಬರ್ತಾ ಇದ್ದಾಳೆ, ಅವಳಿಗೆ 5 ಎಕರೆ ಎಸ್ಟೇಟ್ ನ ಗಿಫ್ಟ್ ಕೊಡ್ತೀನಿ ಅಂತ. ಹೌದಲ್ವೇ? ಹಾಳಾದ ಮರವು, ನಿನ್ ಮದುವೆ ಮಾಡ್ಕೊಂಡೆ ನೋಡು, ಅವತ್ತಿಂದ ಮರವೋ ಮರವು ಮರವೋ ಮರವು ಮರವೋ ಮರವು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಿಮ್ಗೇನೆ? ನನಗ ನಮಸ್ಕಾರ. ನಿಮಗ್ ಮರವು ಈಗಿಂದಲ್ಲ, ನಿಮ್ಮಮ್ಮನ ಹೊಟ್ಟೆಯಲ್ಲಿದ್ರಲ್ಲ ಆಗ್ಲಿಂದನು. ಹೌದಾ? 9 ತಿಂಗಳಲ್ಲಿ ಊಟದ ಬದಲು 10ನೇ ತಿಂಗಳಲ್ಲಂತೆ ನೀವು ಹುಟ್ಟಿದ್ದು. ಅದಕ್ಕೆ ಒಂದ್ ಉದಾಹರಣೆ ಹೇಳ್ತೀನಿ ಕೇಳಿ. ಏನು? ಫಸ್ಟ್ ನೈಟ್ ಅಲ್ಲಿ ನೀವ್ ಏನ್ ಮಾಡಿದ್ರಿ ಗೊತ್ತಾ? ಫಸ್ಟ್ ನೈಟ್ ಆಗೋಯ್ತಾ? ಯಾವಾಗಾಯ್ತು? ಎಲ್ಲಾಯ್ತು? ನಾನ್ ಹೇಳದ್ ಸ್ವಲ್ಪ ಕೇಳ್ತೀರಾ? ನಾನೇನ್ ಮಾಡ್ದೆ? ಏನ್ ಮಾಡಿದ್ರ? ಫಸ್ಟ್ ನೈಟ್ ರೂಮ್ ಅಲ್ಲಿ ನಮ್ಮಮ್ಮ ರೂಮ್ ಎಲ್ಲ ಅರೇಂಜ್ ಮಾಡ್ಬೇಕಾದ್ರೆ ಹಿಂದ್ಗಡೆಯಿಂದ ಹೋಗಿ ಸುನಂದ ಅಂತ ನಮ್ಮಮ್ಮನ್ ಬಾತ್ ತಪ್ಕೊಂಡು. ಚೇಚೆ, ನಾನ್ ಹೇಳೋಕೆ ನಾಚಿಕೆ ಆಗ್ತಾ ಇದೆ. ಏನೋ, ನಮ್ಮಪ್ಪ ಒಳ್ಳೆಯವರು, ನಿಮ್ ಬುದ್ಧಿ ಗೊತ್ತಿತ್ತು, ಸುಮ್ಮನಾದ್ರು. ಒಂದ್ ಲೋಟ ಹಾಲ್ ಕೇಳಿದಕ್ಕೆ ಎಷ್ಟು ರೇಗಾಡ್ತೀಯ ನೀನು? ರೇ, ನಾನ್ ಹಾಲ್ ಕೊಟ್ಟಿದ್ದು ಆಯ್ತು, ನೀವ್ ತುಟ್ಟಿ ಸುಟ್ಕೊಂಡಿದ್ದು ಆಯ್ತು, ನಾವೀಗ ಮಾತಾಡ್ತಿರೋದು ಎಸ್ಟೇಟ್ ಬಗ್ಗೆ. ಹಾ, ಎಸ್ಟೇಟ್ ಬಗ್ಗೆ ಅಲ್ವೇ? ನೋಡೆ, ಅವನಿದಲ್ಲ ವೆಂಕಣ್ಣ, ಅವನಲ್ಲ ಸುಬ್ಬಣ್ಣ, ಅವನವನವನು ಯಾರು? ಅಷ್ಟಾವಕ್ರ. ಹಾ, ಅಷ್ಟಾವಕ್ರ ಇದನ್ನಲ್ಲ, ಅವನು ನನ್ನ ಬಾಲ್ಯದ ಗೆಳೆಯ, ನಂಬಿಕಸ್ತ. ಅವನ್ ಕೈ ದುಡ್ಡು ತಗೊಂಡೋಗ್ ಕೊಟ್ಬಿಟ್ರೆ ಎಸ್ಟೇಟ್ ಸಿಕ್ಕದಾಗೆ. ಈಗ ನಾವು ಎಸ್ಟೇಟ್ ನ ತಗೊಳದೆ ಹೋದ್ರೆ ನಾವು ನಮ್ಮ ಮಗಳಿಗೆ ಕೊಟ್ಟ ಮಾತನ್ನ ತಪ್ಪದಾಗತ್ತೆ. ಸರಿ ನೋಡಿ, ಬ್ರೀಫ್ ಕೇಸ್ ಅಲ್ಲಿ 1.5 ಕೋಟಿ ಇದೆ. ಹುಷಾರು. ನೀನ್ ಹುಷಾರು? ಯಾಕೆ? ನೀನ್ ಮನೆಯಲ್ಲಿ ಒಬ್ಳೆ ಇರ್ತೀಯ. ಯಾರು ನೋಡ್ತಾ ಇದ್ದೀರಾ? ನನ್ನ ಹೆಂಡತಿ. ನಾನೇ ನಿಮ್ ಹೆಂಡತಿ? ನಿಮ್ ಎದುರಿಗೆ ನಿಂತಿಲ್ವಾ? ನೀನೇ ನನ್ನ ಹೆಂಡತಿ ಅಲ್ವಾ? ಬ್ರೀಫ್ ಕೇಸ್ ತಗೊಂಡ್ರ? ಇಲ್ಲ, ಮರ್ತೋಯ್ತು. ನೀನ್ ಸುಮ್ನೆ ಗಡಿಬಿಡಿ ಮಾಡ್ಬಿಡ್ತೀಯ, ನನ್ಗೆಲ್ಲ ಮರ್ತೋಗತ್ತೆ. ಕೊಡಿಲಿ ನೋಡಿ, ನಾ ಕೊಡ್ತೀನಿ ಸುಮ್ನೆ ರೀ. ಇದು ಬ್ರೀಫ್ ಕೇಸ್, ಇದ್ರಲ್ಲಿ ದುಡ್ಡಿದೆ, ಇದು ಕೋಲ್. ಹೌದು, ಅರ್ಥ ಆಯ್ತಾ? ಹುಷಾರು. ಆಯ್ತು, ಗೊತ್ತು. ನನಗೇನ್ ಹೇಳ್ಬೇಡ, ಚೆನ್ನಾಗಿ ಜ್ಞಾಪಕ ಇದೆ. ಇದೆ, ಹೋಗ್ಬರ್ತೀನಿ ಕಣೆ. ನಮ್ಮಪ್ಪ ಪಡ್ಕೊಂಡೆ ಈ ಮನುಷ್ಯ ನನಗ್ ಬೇಡ ಅಂತ. ನನ್ ಮಾತು ಕೇಳಿದ್ರ ಕುಡ್ರಿಗೆ ತುಂಬಾ ಬುದ್ಧಿ ಜಾಸ್ತಿ ಅಮ್ಮ ಅಂದ್ರು. ಈ ಮನುಷ್ಯನ್ಗೆ ಮರವೆ ಜಾಸ್ತಿ ಆಗ್ಬಿಟ್ಟಿದೆ. ಯಾವ ಕಡೆ ಹೋಗ್ಲಿ ಸರ್? ನಿಮ್ ಇಷ್ಟ ಬಂದ ಕಡೆ ಹೋಗಯ್ಯ. ಸರ್, ನಾವ್ ಹೋಗ್ತಿರೋದೇ ನಿಮ್ ಕೆಲ್ಸಕ್ಕಲ್ವಾ? ಇದೇನಯ್ಯ ಹೀಗ್ ಹೇಳ್ತೀಯ? ನಾನೇನ್ ಮಾತಾಡ್ದೆ ಇವಾಗ? ಇನ್ನೇನಯ್ಯ, ಗಳಿಗೆಗೊಂದ್ ಮಾತಾಡ್ತಿಯಲ್ಲ ನೀನು.
ನೀನೇನ್ ಹೇಳಿದೆ? ನಾನು ಹೆಣ್ಣು ನೋಡಕ್ ಹೋಗ್ತಾ ಇದ್ದೀನಿ, ನೀವು ಹಿರಿಯರು ನಮ್ ಪರವಾಗಿ ಬನ್ನಿ ಅಂತ ಹೇಳಲಿಲ್ವಾ? ಸರ್, ನನಗೆ ಮದುವೆಯಾಗಿ ಮೂರ್ ಜನ ಮಕ್ಕಳಿದ್ದಾರೆ. ಹೆಣ್ಣು ನೋಡಕ್ ಮುಂಚೆ ಮಕ್ಕಳಾಗಿದ್ಯಾ? ಅಂದ್ರೆ ಮಕ್ಕಳಾಗಿರೋ ಹೆಣ್ಣನ್ನೇ ಮದುವೆ ಆಗಿದ್ಯಾ? ಹೋಗ್ಲಿ ಬಿಡು, ಕಷ್ಟ ಪಡ ತಪ್ಪು. ಅಯ್ಯೋ ನನ್ನ ಕರ್ಮ. ಏನಯ್ಯ, ಯಾರಾದ್ರೂ ಬಾಂಬ್ ಹಾಕಿದ್ರ? ಸರ್, ಟೈರ್ ಪಂಚರ್ ಆಗಿದೆ, ಸ್ಟೆಪ್ನಿ ಚೇಂಜ್ ಮಾಡಬೇಕು. ಒಂದ್ ಹತ್ತು ನಿಮಿಷ ಆಗುತ್ತೆ ಸರ್. ಅಯ್ಯಯ್ಯೋ, ಟೈಮ್ ಆಗತ್ತಲ್ಲಪ್ಪ. ನೋಡು, ನನಗೆ ಟೈಮ್ ಆಗತ್ತೆ, ನಾನು ಆಟೋ ಮಾಡ್ಕೊಂಡು ಹೋಗ್ತೀನಿ, ನೀನು ಸ್ಟೆಪ್ನಿ ಹಾಕೊಂಡು ಬಂದ್ಬಿಡು. ಸರ್, ಎಲ್ಲಿಗೆ ಬರ್ಲಿ ಸರ್? ಎಲ್ಲಿಗಾದ್ರೂ ಬಾ, ಯಾಕೆ ನನ್ ಪ್ರಾಣ ತಿಂತೀಯ? ಕರ್ಮ ಕರ್ಮ. ನಿಮ್ ಕರ್ಮ ಅಲ್ಲ, ನಾನು ಬಂದು ನಿಮ್ಮ ಹತ್ರ ಕೆಲಸ ಮಾಡ್ತೇನೆ, ನನ್ನ ಕರ್ಮ. ಆಟೋ 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 ಆಟೋ. ಎಲ್ಲಿಗೆ ಸಮಯ? ಹತ್ತಕ್ಕೆ ಮುಂಚೆ ಅಭಿಷೇಕನ. ಎಲ್ಲೋ ನಡಿಯಯ್ಯ, ಬನ್ನಿ ಕುಂತ್ಕೊಳ್ಳಿ. ನಡಿ, ಸೀದಾ ನಡಿಯಯ್ಯ. ಗಾಡಿ ಸ್ಟಾರ್ಟ್ ಮಾಡೋದು ಬೇಡ ಸಮಯ. ಸಾಲದ ದೆಸೆಯಿಂದ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದರಿಂದ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಸಾಲ ಹಾಗೂ ಬಡ್ಡಿಯನ್ನು ಮನ್ನಾ ಮಾಡಲು ಸಂಪುಟದಲ್ಲಿ ನಿರ್ಧಾರ ಕೈಗೊಂಡಿದ್ದಾರೆ. ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿಯನ್ನು ಬಲಾತ್ಕರಿಸಿದ ಕುಳ್ಳೇಗಾಲ ಶಾಲೆಯ ಮೇಷ್ಟರನ್ನು ಪೊಲೀಸರು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸರ್ಕಾರ ಅಂಗವಿಕಲರ ನೆರವಿಗೆ ಹದಿನೆಂಟು ಜಿಲ್ಲೆಗಳಿಗೆ 13.8 ಕೋಟಿ ರೂಪಾಯಿಗಳನ್ನು ಮಂಜೂರು. ವಿರೋಧ ಪಕ್ಷದ ನಮ್ಮ ಮಗಳು ಸುನೀತಾ ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಏನ್ ಮಾಡ್ತಾ ಇದ್ದಾಳೋ, ಅವಳು ಊಟ ಮಾಡಿದ್ಲೋ ಇಲ್ವೋ, ಇವೆಲ್ಲ ನೆನ್ಸ್ಕೊಂಡ್ರೆ ನನ್ ಕರಳ್ ಕಿತ್ತು ಬರೋ ಹಾಗಾಗುತ್ತೆ ರೀ. ನಾನ್ ಹೇಗ್ರಿ ಊಟ ಮಾಡ್ಲಿ? ನೋಡು, ಶನಿವಾರ ರಾತ್ರಿ ಮಗಳನ್ನ ಕಳ್ಕೊಂಡಿರೋ ತಾಯಿ ಕಡೆ ನೋವು ಏನು ಅಂತ ನನಗೂ ಚೆನ್ನಾಗ್ ಗೊತ್ತು. ರಾಜಧಾನಿ ದೆಹಲಿಯಲ್ಲಿ ಹಾಗಂತ ನೀನು ಊಟನೇ ಮಾಡೋದ್ ಬಿಟ್ಬಿಟ್ರೆ ನಿನ್ನ ಆರೋಗ್ಯದ ಗತಿ ಏನು? ನೋಡು, ಸ್ವಲ್ಪನಾದ್ರೂ ಊಟ ಮಾಡು. ಬಾಕನೆ ಪೊಲೀಸ್ ಕಾರ್ಯಾಚರಣೆಯಿಂದ ಬಾಂಬ್ ಪ್ರಕರಣದಲ್ಲಿ ಸಿಕ್ಕಿಬಿದ್ದ ಪ್ರಕಾಶ್ ಭಯೋತ್ಪಾದಕರೊಡನೆ ಶಾಮೀಲಾಗಿ ಸುನೀತಾಳ ಅಪಹರಣಕ್ಕೆ ಪ್ರಕಾಶನು ಭಯೋತ್ಪಾದಕರೊಡನೆ ಕೈಜೋಡಿಸಿದ್ದಾನೆಂದು ಪೊಲೀಸ್ ಗುಪ್ತ ವಲಯಗಳು ಅನುಮಾನ ವ್ಯಕ್ತಪಡಿಸಿವೆ. ಆದರೆ ಈ ವಿಚಾರವನ್ನು ಅಪರಾಧಿ ಪ್ರಕಾಶ್ ತಳ್ಳಿಹಾಕಿದ್ದಾನೆ. ಅಲ್ಲದೆ ನಗರದ ಮುಖ್ಯ ಪ್ರದೇಶಗಳಲ್ಲಿ ಬಾಂಬ್ ಹಾಕುವುದಾಗಿ ಅನಾಮಿಕ ಕರೆಗಳು ಬಂದಿರುವುದರಿಂದ ನಗರದ ಜನರು ವಾರಸುದಾರರಿಲ್ಲದ ಯಾವುದೇ ವಸ್ತು ಕಂಡು ಬಂದರೂ ಅದನ್ನು ಮುಟ್ಟದೆ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ನಗರದ ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ. ಅಯ್ಯೋ ಪಾಪಿ, ಎಂತ ಕೆಲಸ ಮಾಡ್ಬಿಟ್ನಲ್ರಿ. ಏನಪ್ಪ ಇದೇ ಮನೆ ತಾನೆ? ನಮ್ಗೇನ್ರಿ ಸಮಯ ಗೊತ್ತು? ನೀವೇ ಕರ್ಕೊಂಬಂದ್ರಿ, ಈಗ ನಿಲ್ಸಪ್ಪ ಅಂತ ಹೇಳಿದ್ರೆ ನಿಲ್ಲಿಸ್ದೆ. ಹೌದಲ್ವಾ? ಇರ್ಬೇಕು ಇರ್ಬೇಕು. ತಗೋ, ಚಿಂತೆ ಇಲ್ಲ ಸಮಯ. ಇದೇ ಇರ್ಬೇಕು. ಪಂಚಾಕ್ಷರಿ ಮರುಗೆಟ್ಟ ಮಗನೇ, ನನಗೇನಾಗಿದೆ ನನ್ನ ಮಸಾಲ ವಡೆ ಮಾರಕ್ಕೆ? ಹೋಗಾಚೆ. ನಾ ಯಾವನ್ನ ಹುಡ್ಕೊಂಬನ್ನಪ್ಪ? ಯಾರನ್ನ? ಅದ್ ಯಾವನ ಗಬ್ಬನ್ ಮಗ ಅಷ್ಟಾವಕ್ರ? ಅಯ್ಯೋ ನನ್ನ ಮಗನೇ, ನನ್ನ ಮನೆಗೆ ಬಂದು ನನಗೆ ಗಬ್ಬ ನನ್ನ ಮಗ ಅಂತೀಯ? ಹೋಗ ಆಚೆ ನೀನು. ನೋಡು, ನಾನ್ ಮೊದ್ಲೇ ಟೆನ್ಷನ್ ಅಲ್ಲದಿದ್ರೆ ನಾನು ತಲೆ ಕೆಡಿಸ್ಬೇಡ. ಹೋಗ ಆಚೆ. ಅಲ್ಲಪ್ಪ, ನಿನ್ನ ಹತ್ರ ಸ್ವಲ್ಪ ಮಾತು. ಹೋಗಯ್ಯ, ನಿನ್ನ ಹತ್ರ ಏನ್ ಮಾತಾಡ್ದು ಹೋಗು. ಇವ್ನ ಕಳ್ದ, ನಾನ್ ಇಲ್ಲಿ ಯಾಕೆ ಬಂದೆ? ಎಲ್ಲ ಮರ್ತೋಗ್ಬಿಡ್ತಲ್ಲ. ಹಾ, ನನ್ನ ಹೆಂಡತಿ ಹತ್ರನೇ ಹೋಗಿ ಕೇಳ್ಕೊಂಬರ್ತೀನಿ. ಹಾ, ಬ್ರೀತ್ಕೇಸ್ ಇಲ್ಲೇ ಮರ್ತೋಗ್ಬಿಟ್ರಲ್ಲ ಇವರು. ಯಾವ್ದೋ ಜ್ಞಾನದಾಗ ಮರ್ತೋಗ್ಬಿಟ್ಟವ್ರೆ. ಪಾಪ, ವಾಪಸ್ ಕೊಟ್ರಾಯ್ತು.
ಗುರು ಮೇಸ್ಟಿಕ ಆ ಬರ್ತೀನಿ ರೇ ಬೇಗ ಬಾರಪ್ಪ ಅಂದಹಾಗೆ ನಾನು ಯಾಕೆ ಮನೆ ಬಿಟ್ಟು ಬಂದೆ ಯಾಕೆ ಬಂದೆ ಯಾಕೆ ಬಂದೆ ಅಯ್ಯೋ ಇದು ಯಾವ ಊರು ಹಲೋ ಹಲೋ ಇದು ಯಾವ ಊರು ಬಾಗ್ದಾದ್ ಬಾಗ್ದಾದ್ ಅಂದ್ರೆ ಬೆಂಗಳೂರಿಂದ ಬಾಗ್ದಾದ್ವರೆಗೂ ನಡ್ಕೊಂಡು ಬಂದ್ಬಿಟ್ಟಿದ್ದೀನ ಸುಳ್ಳು ಹೇಳ್ಬಿಟ್ನ ಅರೆ ಇಲ್ಲ ಇದೆ ನನ್ನ ಕಾರು ಇದು ಬೆಂಗಳೂರೇ ನಡಿಯಪ್ಪ ಟೈಮ್ ಆಯ್ತು ಮನೆಗೆ ಹೋಗೋಣ ರೇ ಯಾರೇ ನೀವು ಇದೇನಯ್ಯ ನನ್ನ ಕಾರಿನ ಡ್ರೈವರ್ ಆಗಿ ಯಾರೇ ನೀವು ಅಂತ ಕೇಳ್ತೀಯಲ್ಲ ನಿನ್ನಂತ ಮರವಿನ ವ್ಯಕ್ತಿ ನಾನು ನೋಡ್ಲೇ ಇಲ್ಲ ಸುಮ್ಮನೆ ನಡಿ ರೇ ಇದು ನಿಮ್ಮ ಕಾರಲ್ಲ ಇಳಿರಿ ಸುಮ್ಮನೆ ಗಾಡಿ ಕೆಟ್ಟಾಗತ್ತೆ ಅಂತ ತಲೆ ಕೆಡಿಸ್ಕೊಂಡು ರಿಪೇರಿ ಮಾಡ್ತಾ ಇದ್ದೀನಿ ಇಲ್ಲಿ ಏನಿದು ಹೌದು ನನ್ನ ಕಾರಿನ ಬಣ್ಣನೇ ಬೇರೆ ಈ ಕಾರೇ ಬೇರೆ ಏನ್ ನಿಲ್ಲಿಸ್ತಾ ನಮ್ಮ ಡ್ರೈವರ್ ಇಲ್ಲೆಲ್ಲೋ ನಿಲ್ಲಿಸಿದಾನೆ ಅಂತ ಕಾಣತ್ತೆ ಅಂದಾಗ ಪುಟ್ಸ್ವಾಮಿ ಸುನೀತಾ ಇಷ್ಟು ದಿನ ಬಿಟ್ಟು ಇವತ್ತು ಫೋನ್ ಮಾಡ್ತಾ ಇದ್ದಾಳೆ ಎಲ್ಲಿದೆಯಮ್ಮ ಸುನೀತಾ ಕ್ಯಾರೇ ಬುಡ್ಡೆ ಇಷ್ಟು ಬೇಗ ಮಲಗ್ಬಿಟ್ಟಿಯ ಯಾವನೋ ಲೋಫರ್ ಏನ್ ಬುಡ್ಡ ಗಿಡ್ಡ ಅಂತ ಬೈತಾ ಇದೀಯಾ ಮೊದ್ಲು ನೀನ್ ಯಾರಂತ ಹೇಳು ರಶೀದ್ ದಾಗೇಸಿ ಆಸ್ಮಾನ್ ಪರ್ ಚಡ್ನೆ ವಾಲ ನೀನು ದಾರದಲ್ಲಾದ್ರೂ ಆಕಾಶಕ್ಕೆ ಹೋಗು ಉಡದಾರದಲ್ಲಾದ್ರೂ ಆಕಾಶಕ್ಕೆ ಹೋಗು ನನ್ನ ಮಗನೇ ನೀನ್ ಯಾಕೆ ಫೋನ್ ಮಾಡಿದೆ ಅದನ್ನ ಹೇಳು ದೇಕ್ರೆ ಬುಡ್ಡೆ ನಿಂದಕ್ಕೆ ಜರೂರತ್ ನನಗೆ ಇದೆ ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು ಅಬ್ ತು ಖಾನ್ ಕೋಲ್ಕರ್ ಸುಮ್ಮನೆ ಈಗಿಂದ ಈಗಲೇ ತುಮಾರ ಪೊಲಿಟಿಕಲ್ ತಲೆನ ಖರ್ಚು ಮಾಡಿ ಪ್ರಕಾಶ್ನ ಜೈಲಿಂದ ಬಿಡಿಸ್ಬೇಕು ಅವನು ನನ್ನ ಕಡೆ ಅವನು ಏನಂದೆ ಆ ನಮ್ಮ ಖರಾಮ್ನ ನಾನು ಬಿಡಿಸ್ಬೇಕಾ ಏ ಮುಟ್ಟಾಳ ಅವನು ಭಯೋತ್ಪಾದಕ ಅಂತ ಕೋರ್ಟಲ್ಲಿ ಆಗಲೇ ಪ್ರೂವ್ ಆಗಿ ಹೋಗಿದೆ ಇನ್ನೇ ನೇಣಗಂಬ ಹತ್ತಕ್ಕೆ ಕೆಲವೇ ದಿನಗಳು ಅಂತವನ್ನ ಜಾಮೀನು ಕೊಟ್ಟು ನಾನ್ ಬಿಡಿಸ್ಬೇಕಾ ಇದು ಖಂಡಿತ ಸಾಧ್ಯವಿಲ್ಲ ಸಾಧ್ಯ ಇಲ್ಲ ನಾ ಏ ಬುಡ್ಡೆ ಪ್ರಕಾಶ್ನ ನೀನು ಜೈಲಿಂದ ಬಿಡಿಸ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಿಂದು ಕೆ ಬಿವಿ ನಿಂದು ಮನೆ ಸೇರಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಷ್ಟೇ ಅಲ್ಲ ನಿಮ್ದು ಪ್ಯಾರಿ ಪ್ಯಾರಿ ಭೇಟಿ ನನ್ನ ಹತ್ರ ಇದ್ದಾಳೆ ಲೋ ಬಾತ್ ಕರ್ರೆ ಬುಡ್ಡ ಮಾತ್ ಕೇಳಿ ನೋಡಿ ನನ್ನ ಮಗಳಿಗೆ ಏನು ಮಾಡಬೇಡಿ ಅವಳ ಕೊಲ್ಲಬೇಡಿ ಪ್ಲೀಸ್ ನೋಡಿ ನೀವು ಏನ್ ಹೇಳ್ತೀರ ನಾನು ಮಾಡ ಈಗ ಕೆಲಸ ಮುಗಿಸು ನನ್ನ ಮಗಳನ್ನ ಕೊಲ್ತೀನಿ ಕೊಲ್ತೀನಿ ಅಂತ ಹೇಳ್ತಿರೋದು ಹೇಳ್ರಿ ನಿಮ್ದು ಅಮ್ಮ ಯಾರ್ತೀನಿ ಎಲ್ರಿ ನಮ್ಮ ಮಗಳು ಯಾರು ರಶೀದ್ ಅಂತ ಪ್ರಕಾಶ್ ಕಡೆಯವರು ಅವನ್ನ ಜೈಲಿಂದ ಬಿಡಿಸ್ತೇವ ನನ್ನ ಮಗಳ ಕೊಲ್ತೀನಿ ಅಂತ ಹಮಾರಾ ಕಾಮ್ ಕರೇಗಾ ಇಲ್ಲ ಇಲ್ಲ ಅವ್ರು ನನ್ನ ಮಗಳನ್ನ ಸಾಯಿಸ್ಬಿಡ್ತಾರೆ ಸಾಯಿಸ್ಬಿಡ್ತಾರೆ ಹಾಳಾಗೋಗ್ಲಿ ಆ ಪ್ರಕಾಶನ ಬಿಡ್ಸ್ ಕಳ್ಸ್ಬಿಡ್ರಿ ನಿಮ್ ಕೈ ಮುಗಿತೀನ್ರಿ ಆ ಪ್ರಕಾಶನ ಬಿಡ್ಸ್ ಕಳ್ಸ್ಬಿಡ್ರಿ ಏನು ಹುಡುಗಾಟ ಆಡ್ತೀನಿ ನಾನು ಅವ್ರನ್ನ ಬಿಡಿಸಿದ್ರೆ ಪೊಲೀಸವರು ನನ್ನ ಮೇಲೂ ಸಂಶಯ ಪಡ್ತಾರೆ ಅನ್ಪೂರ್ಣ ಪೊಲೀಸವರು ಸುಮ್ಮನೆ ಕೊಟ್ಟಿಲ್ಲ ಅವರು ಕಣ್ಣಲ್ಲಿ ಎಣ್ಣೆ ಹಾಕೊಂಡು ನಮ್ಮ ಮಗಳನ್ನ ಹುಡುಕ್ತಾ ಇದ್ದಾರೆ ಅವಳು ಖಂಡಿತ ಸಿಗ್ತಾಳೆ ಅವಳು ಪ್ರಾಣಕ್ಕೆ ಏನು ಆಗಲ್ಲ ನೀನ್ ಧೈರ್ಯ ತಂದ್ಕೋ ನೋಡು ನೀನ್ ಆಳ್ಬೇಡ ನೋಡು ಬಾ ಬಾ ಹೋಗೋಣ ಬಾ ಬಾ ಮಲು ಅಳ್ಬೇಡ ಕಣೆ ನಾನು ಇದ್ದೀನಲ್ಲ ಮಲಗು ಧೈರ್ಯ ತಂದ್ಕೋ
ಅನ್ನಪೂರ್ಣ, ನಿನ್ನ ಮಗಳು ನನಗೂ ಮಗಳೇ. ನನ್ನ ಮೇಲೆ ನಂಬಿಕೆ ಇರಲಿ ಮಲಗು. ಏನೂ ಆಗಲ್ಲ ಅವಳಿಗೆ ಮಲಗು. ಏನೂ ಆಗಲ್ಲ ಮಲಗು. ಪ್ರಕಾಶ್, ನೀನು ಜೈಲಿಂದ ಬಿಡಿಸ್ಕೊಂಡು ಬರ್ಲಿಲ್ಲ ಅಂದ್ರೆ ನಿಂದು ಕೆ ಬಿವಿ, ನಿಂದು ಮನೆ ಸೇರಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಈ ಹಾಳಾದ ನಾಯಿಗಳು ಮನೆ ಬಾಗಿಲ ಹತ್ರ ಬಂದು ಸಾಯ್ತಾರೆ. ಪ್ರಕಾಶ್, ನೀನು ಜೈಲಿಂದ ಬಿಡಿಸ್ಕೊಂಡು ಬರಲಿಲ್ಲ ಅಂದ್ರೆ ನಿಂದು ಕೆ ಬಿವಿ, ನಿಂದು ಮನೆ ಸೇರಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಏನು ಮಾಡೋದೀಗ? ಕೃಷ್ಣ ಡಿಂಗ್ರಿ ಮನೆ ಹತ್ರ ತಗೊಂಡೋಗಿ ಇಟ್ಬಿಟ್ರೆ. ಲೋ ಡಿಂಗು, ತಗಡು ತರ ಮಾತಾಡಕ್ ಹೋಗ್ಬೇಡ ಕಣ. ಈಗಾಗ್ಲೇ ಆ ಪ್ರೊಡ್ಯೂಸರ್ ಪ್ರಾಪರ್ಟಿ ಎಲ್ಲ ಮಾರಿ ದುಡ್ಡು ರೆಡಿ ಮಾಡ್ಕೊಂಡಿದ್ದಾರೆ. ಅವರಪ್ಪನ ತಿಥಿ ಮುಗಿಸ್ಕೊಂಡು ಬರ್ತಾರೆ, ಆಮೇಲೆ ನಮ್ ತಿಥಿ ಮಾಡ್ತಾನ? ನೋಡ, ನೆಗೆಟಿವ್ ಆಗಿ ಮಾತಾಡ್ಬೇಡ, ಒಳ್ಳೇದು ಮಾತಾಡು, ಜೀವನದಲ್ಲಿ ಒಳ್ಳೇದಾಗತ್ತೆ. ಸರಿ, ಆ ಕ್ಲೈಮ್ಯಾಕ್ಸ್ ಸೀನ್ ಹೇಳ್ದಲ್ಲ, ಆ ಲೀಡ್ ಸೀನ್ ಹೇಳು. ದಂಡಣ ವಿಲ್ಲನು, ವಿಲ್ಲನು ಗೊತ್ತಾಗುತ್ತೆ. ಈ ಹೀರೋ ನನ್ನನ್ನು ಜೈಲಿಗೆ ಕಳಿಸೇ ಬಿಡ್ತಾನೆ ಅನ್ಕೊಂಡಾಗ ಅವನು ರೆಡಿ ಮಾಡ್ಕೊಂಡಿದ್ದಂಥ ಬಾಂಬೆ ಸೂಟ್ ಕೇಸ್ ಕೈ ಹಾಕ್ತಾನೆ. ಸೂಟ್ ಕೇಸ್ ತಕೊಂತಾನೆ, ಟಕ್ಕು 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 ಟಕ್ಕು. ಏನು ಇದು ಅಂತ ರೋಡಲ್ಲಿ ಬರ್ತಾ ಇರ್ತಾನೆ. ಏನು ಇದಲ್ಲ, ನಾಯಿ ಅಳುತ್ತೆ, ಸಾವಿನ ಸೂಚನೆ. ಟ್ರಿಂಗ್ 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 ಒಬ್ಬ ಸೈಕಲ್ ಮೇಲೆ ಬರ್ತಾ ಇರ್ತಾನೆ. ಅದನ್ನ ನೋಡಿದ ತಕ್ಷಣ ವಿಲ್ಲನ್ನು ಅವನ್ ಬಾಂಬೆ ಇರೋ ಸೂಟ್ಗೆ ಸಮೇತ ಪಕ್ಕದಲ್ಲಿರೋ ಮೋರಿ ಹತ್ರ ಲಾಭ. ಅಲ್ಲಪ್ಪ, ಸ್ಟಾರ್ ವ್ಯಾಲಿ ಇರೋ ವಿಲ್ಲನ್ನು ಅಂತ ಗಬ್ ಜಾಗದಲ್ಲಿ ಬರ್ತಾನ? ಇದನ್ ಕೆಲಸ ಹೆಂಗ್ ಮಾತಾಡ್ತೀಯ? ಹೇಳಿಸ್ಕೊಳ್ಳೋದಿಲ್ವ ಠಯ್ಯನ, ಡೈರೆಕ್ಟ್ ಹೇಳಿದ ಕೆಲಸ ಮಾಡ್ಬೇಕು ತಾನೆ ಅವನು. ಆಮೇಲೆ ಅವನ್ ಹೆಂಗ್ ಬರ್ತಾನೆ ಅಂದ್ರೆ ಪಬಂ 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 ಅಂತ ಮೆತ್ತಿ ಏನೇ ಆಯ್ತು. ವಿಲ್ಲನು ಆ ಕಡೆ ಈ ಕಡೆ ನೋಡ್ತಾನೆ. ಸೂಟ್ ಕೇಸ್ ಇಡ್ತಾನೆ. ಏನೇ ಆಯ್ತು ಅಂತ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಮೆಟ್ಲಿಳಿತಾನೆ. ಕಂತ ಹೋಗ್ತಾನೆ ಹೀರೋ. ಆ ಕಡೆ ಈ ಕಡೆ ನೋಡ್ತಾನೆ. ನೋಡ್ತಾನೆ ವಿಲ್ಲನ್. ಕೃಷ್ಣ, ನಾವಿಲ್ಲಿ ನಮ್ ಕತೆ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ರೆ ಅಲ್ಲಿ ಯಾವ ಬಾಂಬ್ ಇರೋ ಸೂಟ್ ಕೇಸ್ ನ ನಮ್ ಮನೆ ಬಾಗ್ಲಲ್ಲಿ ಇಟ್ಬಿಟ್ಟಿದ್ದಾನೆ ಕಡೆಯ. ಅವನು ಹೇಳಿದ ನಿಜ, ಅವನು ಹೇಳಿದ ನಿಜ. ಕೃಷ್ಣ, ನನಗೆ ಮೊದ್ಲೇ ಗಾಬರಿ ಆಗಿದೆ, ನೀನು ಎದುರಿಸ್ಬೇಡ ಕಣೋ. ಲೋ ಡಿಂಗು, ನೀನ್ ಹೇಳಿದ್ ನಿಜ ಕಣೋ. ನಾವು ಬಾಂಬುಗಳು ಸರ್ ಬಾಂಬುಗಳು ಅಂತ ಸಿನಿಮಾ ಮಾಡೋಣ ಅಂತ ಹೊರಟಿದ್ರೆ
ಯಾವನೋ ಭಯೋತ್ಪಾದಕ ಬಂದು ಬಾಂಬಿರ ಸೂಟ್ಕೆ ಸಿಟ್ಟು ನಮ್ಮನ್ನ ಎದುರಿಸ್ತಾ ಇದ್ದಾರೆ ಕಣ. ನನಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿಲ್ಲ ಅದು ಗೊಡಕ್ಕಂದ್ರೆ ನನ್ನಂತೆ ಗತಿಯೇನ. ನಾನಿದ್ದೀನಿ ಕಣೋ, ನಿನ್ನಂತೆ ಆರೈಕೆ ಮಾಡಿ ನೋಡ್ಕೊಂತೀನಂತ ಕಣೋ. ಕೃಷ್ಣ, ನಮ್ಮೂರಿಗೆ ಯಾರೋ ಭಯೋತ್ಪಾದಕರು ಬಂದಿದ್ದಾರೆ ಅಂತ ಸುದ್ದಿ ಹಬ್ಬಿಟ್ಟಿದೆ. ಈ ಬಾಂಬೆ ಸೂಟ್ಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ. ಏನ್ ಮಾಡೋದು? ಒಂದು ಪಾಯ, ಕಮ್ ಆನ್ ಫಾಲೋ ಮೀ. ನೀವೇ ಆ ಪ್ರಕಾಶ್ ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದಿದ್ದೀರಾ, ನೀವೇ ಅವನು ಟೆರರಿಸ್ಟ್ ಗ್ಯಾಂಗ್ ಅಲ್ಲಿ ಶಾಮಿಲ್ ಆಗಿದಾನ ಅಂತ ಹೇಳಿದಿರಾ, ಈಗ ಅವನ ಬಗ್ಗೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಲ್ಲ. ಆ ಪ್ರಕಾಶ ಒಳ್ಳೆ ಹುಡುಗ ಅನ್ನೋದಕ್ಕೆ ನನ್ನ ಹತ್ರ ಉದಾಹರಣೆ ಇದೆ ಸರ್. ಒಂದ್ಸರಿ ಆ ಭಯೋತ್ಪಾದಕ ರಶೀದ್ ತಪ್ಪಿಸ್ಕೊಂಡಿದ್ದಾಗ ಅವನ್ನ ಹಿಡಿದು ಹೊಡೆದು ನನ್ನ ಕೈ ಸಿಗೋ ಆಗ ಮಾಡ್ದ, ಆದ್ರೆ ಆ ರಶೀದ್ ತಪ್ಪಿಸ್ಕೊಂಡೋದ. ಇದನ್ನೆಲ್ಲ ಗಮನಿಸಿದಾಗ ಆ ಹುಡುಗ ಆ ತರ ಇಲ್ಲ ಅನ್ಸುತ್ತೆ. ಡೋಂಟ್ ಬಿ ಸಿಲಿ ಸತ್ಯಮೂರ್ತಿ, ಟೆರರಿಸ್ಟ್ ಒಂದೊಂದ್ಸಲ ಒಳ್ಳೆಯವ್ರ ತರ ಆಕ್ಟ್ ಮಾಡ್ತಾರೆ ಸರ್. ಬೇರೆಯವರು ಆ ರೀತಿ ಆಕ್ಟ್ ಮಾಡ್ಬೋದು ಸರ್, ಆದ್ರೆ ಆ ಪ್ರಕಾಶನ ಬ್ಯಾಕ್ ಗ್ರೌಂಡ್ ಕಲ್ಚರ್ ನೋಡಿದಾಗ ಆ ಹುಡುಗ ಆ ತರ ಇಲ್ಲ ಅನ್ಸುತ್ತೆ ಸರ್. ಹಾಗಾದ್ರೆ ಆ ಸುನೀತಾನ ಕಿಡ್ನಾಪ್ ಮಾಡಿದ್ ಯಾರು, ಆ ಪ್ರಕಾಶ್ ಕೈಯಲ್ಲಿ ಸೂಟ್ಕೇಸ್ ಬಾಂಬ್ ಕೊಟ್ಟಿದ್ ಯಾರು, ಅದ್ರ ಬಗ್ಗೆ ಅವನ್ ಬಾಯ್ ಬಿಡ್ತಿಲ್ವಲ್ಲ, ಯಾಕೆ ಸರ್? ಈ ವಿಚಾರ ಎಲ್ಲ ನೋಡಿದ್ರೆ ಇದ್ರ ಬ್ಯಾಕ್ ಗ್ರೌಂಡ್ ಬೇರೆ ಏನೋ ಇದೆ ಸರ್. ಪ್ರಕಾಶ ಯಾವುದೋ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದಾನೆ ಅನ್ಸುತ್ತೆ, ಆದ್ರೆ ಅವನ್ ಬಾಯ್ ಬಿಡ್ತಾ ಇಲ್ಲ. ಐ ಸಿ. ಹಾಗಾದ್ರೆ ವಿಲ್ ಡೂ ಒನ್ ಥಿಂಗ್. ಹೇಳಿ ಸರ್.
क्या आइटम सांग रे, क्या आइटम रे। ए असलम भैया, अरे इधर इधर से लेके आ रहे वो मुर्गी को। एमजी रोड कर्क बंदे भैया। हाँ हाँ, हलवा कणो हलवा। एर दिवस हुड़गी ऐनू तिंदिल्ल। ऐ तिंदिल्ल अंद्रे नानेनु माड्ले बा सत्तोबिट्रे। हौदल्वा। ऐ सारे इधर। अब देखो इस चिड़िया को दारू कैसा पिलाता हूं। सलाम भाई। ऊटा मर लेना। इला भाई बटे बिचो। शुक्रिया। ऐ आराम जादी ननी होगी थिया उके बल्ला नन काय से छोड़ो इन यदे बग्दो साइज पड़तेने एरड दिन ऊटा माडलिल्ल अंद्रो बहुत दम है उसमें नक्तरा नगरी नगरी एष्ट बेको अष्ट नक बिडी निम्म मरणद गंटे बारसके तड इल्ल निरपराधी प्रकाशन अपराधी माडिदिरा ನನಗೆ ಹಿಂಸೆ ಕೊಡ್ತಾ ಇದ್ದೀರಾ ನಮ್ಮಪ್ಪ ರಾಜಕೀಯ ವ್ಯಕ್ತಿ ಅವ್ರಿಗೆ ಏನಾದರೂ ನಾನು ಇಲ್ಲಿರೋ ವಿಚಾರ ಗೊತ್ತಾದ್ರೆ ನಿಮ್ಮನ್ನೆಲ್ಲ ಇಲ್ಲ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತಾರೆ ಈಗ ಪ್ರಕಾಶ್ನ ಬಿಡ್ಸ್ಕೊಂಡು ಬರ್ತಾ ಇರೋದು ನಿಮ್ಮಪ್ಪನೇ ನಾವು ನಿಮ್ಮಪ್ಪನಿಗೆ ಫೋನ್ ಮಾಡಿ ಕೇಳಿದೀವಿ ಪ್ರಕಾಶ್ ಏಕ್ ಬಾರ್ ಬಾಹರ್ ಆ ಗಯಾ ತೋ ಬಡಾ ಬಡಾ ಕಾಂಪ್ಲೆಕ್ಸ್ ಕೋ ಬಾಂಬ್ ರಕ್ಕೆ ಬ್ಲಾಸ್ಟ್ ಕರೆ ಆಗ ನೀನ್ ಮೇಲೆ ನಾವು ದಿಲ್ಲಿಗೆ ಇದೆಲ್ಲ ನಿನ್ ಭ್ರಮೆ ಖಂಡಿತ ಆಗಲ್ಲ ನನ್ ಪ್ರಕಾಶ್ ಅಂತ ದೇಶದ್ರೋಹ ಕೆಲಸ ಮಾಡಲ್ಲ ಮಾಡಲ್ಲ ಮಾಡಿಸ್ತೀನಿ ನೋಡ್ತಾ ಇರು ಕೈಯೇ ಇಲ್ಲ ಕಾಲೇ ಇಲ್ಲ ವಾಸು ಕೊಡು ಕಾಸು ಕೈಯಂತೂ ಮುರಿದೋಗಿದೆ ಕಾಲಂತೂ ಬಿದ್ದೋಗಿದೆ ಕಾಸು ಕೊಡಲು ಅಪ್ಪ ಅಮ್ಮ ತಾಯೇ ಏನಾದ್ರೂ ದಾನ ಮಾಡಿಯಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಏನಾದ್ರೂ ದಾನ ಮಾಡಿಮ್ಮ ಏಯ್ ಚಿಕ್ಕಪ್ಪ ಚಿಕ್ಕಮ್ಮನ ಯಾಕೋ ಕರೀತೀಯ ನಿನಗೆ ಗೊತ್ತಾಗಿಲ್ಲ ಬಿಡು ಅಪ್ಪ ಅಮ್ಮ ಅಂದ್ರೆ ಯಾರು ಹೊರಗಡೆ ಬಂದು ಬಿಚ್ಚಿ ಹಾಕಲ್ಲ ಅದಕ್ಕೆ ಚಿಕ್ಕಪ್ಪ ಚಿಕ್ಕಮ್ಮ ಅಂದ್ರೆ ಅಲ್ಲ ಇವನು ಬಾಯಲ್ಲಿ ಎಂತ ಮಾತು ಬಂದಲ್ಲ ಅಂತ ಹೇಳಿ ಖುಷಿನಲ್ಲಿ ಬಂದು ಬಿಚ್ಚಿ ಹಾಕ್ತಾರೆ ಹೌದಾ ಹಂಗಾರೆ ಒಂದ್ ಕೆಲಸ ಮಾಡೋಣ ಈ ಮನೆಗಂತೂ ಯಾರು ಇದ್ದಂಗಿಲ್ಲ ಆ ಮನೆಗೆ ಹೋಗಿ ಇಬ್ರು ಒಟ್ಟಿಗೆ ಕೂಗೋಣ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ಇಲ್ಲಿಗೆ ಹಾಕೋ ಬರ್ತಾರೆ ಮುಂದ್ಕೋಗ್ರ ಎಲ್ಲರೂ ಹಿಂದಕ್ಕೋಗು ಹಿಂದಕ್ಕೋಗು ಅಂತಾರೆ ಈ ವಯ್ಯ ಮುಂದಕ್ಕೋಗು ಮುಂದಕ್ಕೋಗು ಅಂತಾನೆ ಈ ಕತೆ ಎಲ್ಲ ಕಟ್ಟಬೇಡ ರೈಟ್ ಹೇಳಿ ಮೊದ್ಲು ಅಣ್ಣ ದಿನ ತಂಗಳ ಮುದ್ದೆ ತಂಗಳ ಅನ್ನ ತಿಂದು ನಾಳೆಗೆ ಕೆಟ್ಟೋಗ್ಬಿಟ್ಟೈತೆ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಇದ್ರೆ ಕಟ್ಟಬೇಡಣ್ಣ ಹಂಗೆ ಒಂದ್ ಸ್ವಲ್ಪ ಸ್ವೀಟ್ ಇದ್ರೆ ಹಾಕ್ಬೇಡ ಅಲ್ಲ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸರಿ ಸ್ವೀಟ್ ಹಾಕ್ರು ಯಾಕೆ ಅಂದ್ರೆ ಇವತ್ತು ನಮ್ಮಿಬ್ಬರದು ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ನಾ ಅಭಿನಂದನೆ ಅಭಿನಂದನೆ ಬಾಂಬ್ ತಗೊಂಡು ಇಬ್ಬರ ತಲೆ ಮೇಲೆ ಮಡಗ್ಬಿಟ್ರೆ ಬೆತ್ತಡೇ ಎಲ್ಲಾದ್ರೂ ಒಬ್ಬನಿಗೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂತೆ ಇನ್ನೊಬ್ಬನಿಗೆ ಸ್ವೀಟ್ ಅಂತೆ ಬಡ್ಡೆ ತಪ್ಪ ಬಂದು ಬಿಡ್ತಾವ ಇಲ್ಲಿ ಕೊಟ್ರಿ ಇಸ್ಕೊಂಡು ಹೋಗ್ಬಿಡ್ತಾರ ಏನು ಇದು ಊರ್ ತುಂಬಾ ಜನಗಳ ಬಾಯಲ್ಲಿ ಟಿವಿಯಲ್ಲಿ ಪೇಪರ್ ಅಲ್ಲಿ ಎಲ್ಲಿ ನೋಡಿದ್ರು ಬಾಮಿನ ಸುದ್ದಿನೆ ಇವತ್ತು ಬೆಳಿಗ್ಗೆ ನಾವು ಭಿಕ್ಷೆ ಬಿಡಕ್ ಹೋದ್ರು ಆ ನನ್ನ ಮಗನು ಬಾಮಕ್ ಸಾಯಿಸ್ತೀನಿ ಅಂತಾನಲ್ಲ ಏನೋ ಮಾಡೋದು ಹೂವಣ್ಣ ಅವನ್ ನೋಡ್ರ ಹಂಗೆ ಕಾಣ್ತಾನೆ ನಮಗೆ ಯಾಕೆ ಬೇಕು ಮೊನ್ನೆ ಹಿಂಗೆ ಒಬ್ಬ ಕಳ್ಳನ್ಗೆ ಸೂಟ್ ಕೇಸ್ ಸಿಕ್ಬಿಟ್ಟೈತೆ ಅದ್ರಲ್ಲಿ ಒಡವೆ ದುಡ್ಡು ಏನೇನೋ ಐತೆ ಅಂತ ಓಪನ್ ಮಾಡವನೆ ಬಾಂಬ್ ಸಿಡಿದು ಒಗೆ ಹಾಕೊಂಡ್ಬಿಟ್ಟವನೆ ಹ್ಮ್ ಹೌದಾ ಏನು ಇದು ಘಮ ಘಮ ವಾಸನೆ ಬರ್ತಾ ಇದೆಯಲ್ಲೋ ಅಣ್ಣ ಬಿರಿಯಾನಿ ಹೇಯ್ ನೋಡ್ದೇನೋ ದೇವ್ರು ಎಲ್ಲೆಲ್ಲೋ ಅವನೇ ಹುಡ್ಕೋ ಬಳ್ಳಿ ಕಾಲಿಗೆ ತೊಡ್ಕು ಅಂದಂಗೆ ನಮ್ಮನ್ನ ಇಲ್ಲಿರ್ಬೇಕಾದ್ರೆ ಬೀದಿ ಬೀದಿ ತಿರುಗಿ ಅಮ್ಮ ತಾಯಿ ಅಂದ್ರೆ ಯಾರನ್ನ ಆಗ್ತಾರೋ ನಮ್ಗೆ ತಿನ್ಬಿಡೋಣ ಏಯ್ ಯಾಕೋಸ್ಕರ ಮಾಡ್ತೀಯ ಗುಂಡ್ ಹಾಕಿ ರಾತ್ರಿ ತಗೊಂಡ್ಬಿಟ್ರೆ ಇನ್ನೂ ಮಜವಾಗಿರುತ್ತೆ ಬಾಗಿಲು ತೆಗಿತ್ತು ಬಾಗಿಲು ಲಕ್ಷ್ಮಿ ನಮ್ಮ ಮನೆ ಬಂದ್ಳು ಬೇಡ ಬೇಡ ಇಟ್ಬಿಡು ಇಟ್ಬಿಡು ಯಾಕ
अयो सूट बाम्मू अब बस्ट आगे ना धूप हाकते बेड इटबिड़ मगने वे बेली बंगार अंगड़ी मारी दुड तक जीवन मोदल अयो आ जीवन मोड़िंता भिक्षे बेड़ी जीवन मोड़ो वासी बेड इटबिड़ हंगतिया बा बा नम्बिष्ट साको बा हिंग मर्द्री हंगे हंगे इवत बेगे आ नन मग नम ऐन नमिबरदू बर्थडे अंद्रे निम्दु डेथ डे अंद ई सूट केस तक हम अवन मन मुंद इट्रे बाम ब्रीफ केस नन मुंदे यार तंदिट्रु यार केस इरबहुदु ಅಲ್ಲ ಇದನ್ನೇನೋ ಪೊಲೀಸ್ ನೋಡ್ಬಿಟ್ರೆ ನನ್ನ ಭಯೋತ್ಪಾದಕ ಅಂತ ಒಳಕ್ಕೆ ಹಾಕ್ಬಿಡ್ತಾರೆ ಇದೆಲ್ಲ ಅನನ್ ಮಕ್ಕಳದ ಕೆಲಸ ಅದೇ ಅಕ್ಕಪಕ್ಕರವರಲ್ಲ ರೈಟರ್ ಡೈರೆಕ್ಟರ್ ಅವರ್ಗೊಂದು ಕೈ ಮಾಡಿ ತೋರಿಸ್ತಿ ಕೃಷ್ಣ ಬಂದೆ ಬಂದೆ ತಡಿಯೋ ಕೃಷ್ಣ ಏನಾ ಏನೋ ಓದ್ಯಾ ಪಿಸಾಚೆ ಅಂದ್ರೆ ಬಂದೆ ಗವಾಕ್ಸಿಲ್ ಏನೋ ತರ ಇಪ್ಪಿಡೆ ನಮ್ಮನ್ನ ಬಕ್ಕಿಸ್ಕೊಂಡೈತಲ್ಲ ಆ ಕೃಷ್ಣ ನನಗೆ ಅನ್ಸುತ್ತೆ ಇದೆಲ್ಲ ಅಷ್ಟಾವಕರ ಕೆಲಸನೇ ಇರಬೇಕು ಅವನಿಗೂ ಇದಕ್ಕೂ ಏನು ಸಂಬಂಧ ಸಂಬಂಧ ಇದೆ ಕಣಿಯ ಆವತ್ತಿನಿಂದ ಇವತ್ತವರೆಗೂ ನಮ್ಮನ್ನ ಮನೆ ಖಾಲಿ ಮಾಡಿಸಬೇಕು ಅಂತ ಹೇಳಿ ಒಂದಲ್ಲ ಒಂದ ತರಲೆ ಮಾಡ್ಕೊಂತಾನೇ ಬಂದಿದ್ದಾನೆ ಅದು ಅಲ್ಲದೆ ಆ ಪ್ರಕಾಶನ ಮೇಲೆ ದ್ವೇಷಕ್ಕೆ ಅವನ ಮಗಳು ಸುರೇಯತಾನ ಅವನೇ ಮುಚ್ಚಿಟ್ಟು ಇಂತ ಬಾಂಬೆ ಸೂಟ್ ಕೇಸ್ನ ಅವನ ಕೈಯಲ್ಲಿ ಕೊಟ್ಟು ಪೊಲೀಸ್ ನ ಕೈ ಸಿಗಾಕೊಳ್ಳಕ್ಕೆ ಪ್ಲಾನ್ ಮಾಡಿರಬೇಕು ನೋಡಿಂಗ ನೀನು ಹೇಳ್ತಾ ಇರೋದು ನೋಡಿದ್ರೆ ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ಸೀನ್ ಇದ್ದಂಗಿದಲ್ಲ ಈಗೇನು ಮಾಡೋದು ಯು ಡೋಂಟ್ ವಾಂಟ್ ಫೀಲಿಂಗ್ ಐ ಆಮ್ ಎ ಕ್ರಿಯೇಟಿವ್ ಸ್ಟೋರಿ ರೈಟರ್ ಅವನು ಕೊಟ್ಟಿದ್ದನು ಅವನಿಗೆ ಮುಟ್ಟಿಸುತ್ತೇನೆ ಅವನೇ ಧನ सुनीता ओडू कटे का अगर वो पंचे भाग्य तो ना बर्बाद होती नन प्लान हालांकि इला ना बिड़ोद देखता हूं वो पंची किधर तक भागता है ब्रीफ केस बा मत्ते इल्लिगे बंदिदियल्ल नन्न मगळन्न किडनैप माडिदल्ले ई मनेयवरेल्ल सुट्टु होगिबिडलि अंत प्लान माडिरबहुदु सद्य इदु सिडियोक मुंचे इदन्न हित्तल कडे बिसाकोडोदु ओळ्ळेदु सद्य सिडील हूड़गेलू सिगलिल्वा मिलानी क्या ठीक है हाँ?
ಈ ಜಾಗ ನಿಮಗೆ ನೆನಪಂತ? ಈ ಜಾಗ ಏನೋ ನೆನಪಾಯ್ತು, ಆದ್ರೆ ಯಾವ ಜಾಗ ಅಂತ ನೆನಪಾಗ್ತಾ ಇಲ್ಲ. ಅಯ್ಯೋ ಜ್ಞಾಪಕ ಮಾಡ್ಕೊಳ್ರಿ, ಒಂದ್ ರೂಪಾಯಿ ಎರಡು ರೂಪಾಯಿ ಇಲ್ಲ, ಒಂದೂವರೆ ಕೋಟಿ ರೂಪಾಯಿ. ಕೋಟಿ ರೂಪಾಯಿ ಇಟ್ಟಿದ್ಯಾ ನೀನು? ನಾನ ಇಟ್ಟಿದ್ದು, ನೀವ್ ತಾನೆ ತುಂಬಿದ್ದು. ಅಯ್ಯೋ ತಪ್ಪು ಮಾಡ್ಬಿಟ್ಟೆ ರೀ, ತಪ್ಪು ಮಾಡ್ಬಿಟ್ಟೆ. ಅವತ್ ನಾನು ನಿಮ್ ಜೊತೆ ಬರ್ಬೇಕಾಗಿತ್ತು. ಏ ಯಾಕೆ ಸುಳ್ಳು ಹೇಳ್ತೀಯ? ನಾನು ಅವತ್ತೇ ನಿನ್ನ ಬಾಂದೆ. ನೀವ್ ನನ್ ಕರೆದ್ರ? ಕರೀಲಿಲ್ವಾ? ನೀನೇನಂದೆ? ಏನಂದೆ? ನನ್ನ ಹೆರಿಗೆ ಆಗೋವರೆಗೂ ತವ್ರ ಮನೆ ಬಿಟ್ಟು ಬರಲ್ಲ ಅಂತಂದೆ. ಯಾವ್ದಾರು ಕಲ್ ಸಿಕ್ಕಿದ್ರೆ ನಿಮ್ ತಲೆ ಮೇಲೆ ಹಾಕ್ಬಿಡ್ತೀನಿ ಅಷ್ಟೇ. ಯಾಕೆ ನಿಮ್ ನಾಚಿಕೆ ಆಗೋದಿಲ್ವಾ? ಈ ವಯಸ್ಸಲ್ಲಿ ನಮ್ ಮಕ್ಕಳಾಗ್ಬೇಕಾ? ಈ ವಯಸ್ಸಲ್ಲಿ ಮಕ್ಕಳಾಗಲ್ಲ ಅಲ್ವಾ? ಏನೇ ಬಾಯಿ ಮುಚ್ಚಿ ನಡೀರಿ. ನಿಮ್ ಜೊತೆ ತಿರುಗಿ ತಿರುಗಿ ನನ್ ಪಾದ ಸೌದಿ ಮಂಡಿಗೆ ಬಂದ್ಬಿಡ್ತು. ಹೌದಾ? ನಾಪ್ಕ ಬಂತೀನ್ರಿ. ಇಲ್ಲ ಕಣೆ, ಎಲ್ಲೋಯ್ತಪ್ಪ. ನಮಸ್ಕಾರ. ನಮಸ್ಕಾರ. ತಾವು ಯಾಕೆ ನನ್ ಮರ್ತು ಬಿಟ್ರ? ನೀವು ಮೆಜೆಸ್ಟಿಕ್ ಫುಟ್ಪಾತ್ ಅಲ್ಲಿ ಅಲ್ಲಿ ನೀವು ಬೀಗ ಮಾಡ್ತಿರ್ಲಿಲ್ವಾ? ಖಂಡಿತ ನಾನಲ್ಲ ರೀ. ಯಾಕ್ ಸ್ವಾಮಿ ಹೀಗ್ ಹೇಳ್ತೀರಿ? ನಾನೇ ಇಷ್ಟು ದೊಡ್ಡ ಬೀಗ ತಗೊಂಡಿದ್ದೀನಿ. ನೀವು ಬಾಯಿ ಮುಚ್ಚಿ ಸುಮ್ಮನೆ ಇರ್ತೀರಾ? ನೋಡಿ ನಮ್ಮ ಯಜಮಾನ್ರು ಇದೇ ರೋಡಲ್ಲಿ ಒಂದ್ ಬ್ರೀಫ್ ಕೇಸ್ ಕಳ್ಕೊಂಡ್ಬಿಟ್ರು. ಯಾವ ಬ್ರೀಫ್ ಕೇಸ್? ಕೆಂಪ್ ಕಲರ್ ದು. ಕೆಂಪದು? ಕೆಂಪು. ಅದ್ರಲ್ಲಿ ಬಿಸ್ನೆಸ್ ಗಿಂತ ಒಂದ್ ಕೋಟಿ ರೂಪಾಯಿ ಕ್ಯಾಶು, 50 ಲಕ್ಷ ರೂಪಾಯಿ ಚೆಕ್. ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ರಿ. ಇದೇ ಮನೆ, ಇದೇ ಮನೆ. ನಮಸ್ಕಾರ ಅಣ್ಣ. ನಮಸ್ಕಾರ ಅಮ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನ್ ಹೇಳಿ ಸರಿ ತಾನೆ? ಏ ಏನೇ ಸರಿ? ಅದೇ ನೀನು ಜಯನಗರದಲ್ಲಿ ಪಾನಿಪುರಿ ಮಾಡ್ತಿರ್ಲಿಲ್ವಾ? ನೋಡ್ ನನ್ ಮಗ್ರೆ, ನೀನೆಲ್ಲೋ ಇವತ್ತು ಎಡಮಗ್ಗಲದಲ್ಲಿ ಎದ್ದು ಬಂದಂಗ್ ಕಾಣುತ್ತೆ. ಅಲ್ಲಯ್ಯ, ಅವತ್ ನೋಡಿದ್ರೆ ಮಸಾಲ ವಡೆ ಮಾರಣು ಅಂತ, ಇವತ್ ನೋಡಿದ್ರೆ ಪಾನಿಪುರಿ ಮಾರಣು ಅಂತೀಯ. ತುಂಬಾ ರುಚಿಯಾಗಿತ್ತು. ಸುಮ್ಮನಿರಿ ಅಣ್ಣ, ಕೋಪ ಮಾಡ್ಕೋಬೇಡಿ. ನಿಮ್ಗೆ ಗೊತ್ತೇ ಇದೆಯಲ್ಲ ಇವ್ರ ಮರುವು ಅಂತ. ಅದ್ ಹ್ಯಾಗಮ್ಮ ಕೋಪ ಬರಲ್ಲ? ಇವನ್ ಕಂಡಾಗೆಲ್ಲ ನನ್ನ ಯಾರ್ಯಾರಿಗೋ ಹೋಲಿಸ್ತಾನೆ. ನೀನ್ ಹೆಂಗಮ್ಮ ಇವನ್ ಜೊತೆಗೆ ಜೀವನ ಮಾಡ್ತೀಯ? ಏನಣ್ಣ ಮಾಡ್ಲಿ, ಎಲ್ಲ ನನ್ ಕರ್ಮ. ಇವ್ರ ಅಲ್ವೇನ್ರಿ ನಿಮ್ ಬಾಲಿ ಸ್ನೇಹಿತ ಅಷ್ಟವಕ್ರ? ಅಷ್ಟವಕ್ರನ? ಅಯ್ಯಯ್ಯೋ, ಏನಯ್ಯ ಇಷ್ಟು ವರ್ಷ ಪತ್ತನೇ ಇಲ್ಲ. ನೀನ್ ನೋಡಿ ಒಂದ್ 50 ವರ್ಷ ಆಯ್ತಲ್ವಾ, ನೀನ್ ಬದುಕಿದ್ಯಾ? ಸುಮ್ಮನಿರಿ. ಏನು ಇಲ್ಲಣ್ಣ, ಇವ್ರ ಎಸ್ಟೇಟ್ ಪರ್ಚೇಸ್ ಮಾಡ್ಬೇಕು ಅಂತ ಬ್ರೀಫ್ ಕೇಸ್ ಅಲ್ಲಿ 1 ಕೋಟಿ ರೂಪಾಯಿ ಕ್ಯಾಶು, 50 ಲಕ್ಷ ರೂಪಾಯಿ ಚೆಕ್. ಅದನ್ನ ತಗೊಂಡ್ ನಿಮ್ ಹತ್ರ ಬಂದ್ರು. ಅದನ್ನೆಲ್ಲೋ ಕಳ್ಕೊಂಡ್ಬಿಟ್ಟಿದಾರಣ. ಬ್ರೀಫ್ ಕೇಸ? ಯಾವ ಬಣ್ಣದ್ದು? ಕೆಂಪುದು. ಯಾಕಣ ಏನಾಯ್ತು? ಏನು ಇಲ್ಲ, ಅದೇ ನಿಮ್ ಗಂಡನ ಮರು ಜಾಸ್ತಿ ಅಲ್ವಾ, ಹಾಗಾಗಿರ್ಬೇಕು. ಎಲ್ಲಾದ್ರೂ ಮರ್ತು ಬಿಟ್ಟಿರ್ಬೇಕು ನೋಡಿ. ಸರಿ. ಗಮ್ಮಂತ ವಾಸನೆ ಬರ್ತಾ ಇದೆ. ಏನ್ ವಾಸನೆ? ಮಸಾಲೆ. ಕರ್ಕೊಂಡು ಹೋಗಮ್ಮ. ಎಲ್ಲಿ ಬಂದ್ರು ನೀವು ಬುದ್ಧಿ ಬಿಡದೇ ಇಲ್ಲ. 1 ಕೋಟಿ 50 ಲಕ್ಷ? ಓ ಶಿವ. ಹಲೋ. ಹಾ, ಅರೆ ಹಲೋ ಹಲೋ. ಹಾ ಹೇಳು. ಹಾ ಹಾ, ಪ್ರಕಾಶ್ ಜೈಲಿಂದ ಎಸ್ಕೇಪ್ ಆಗ್ಬಿಟ್ಟಂತ. ಡಿಂಗೋ, ಆ ಬೋಪಣ್ಣ 1.5 ಕೋಟಿ ವಿಷಯ ಹೇಳಿದ ತಕ್ಷಣ ಮೂರ್ಛೆ ಬಿದ್ದೋದ. ಸದ್ಯ ನಮ್ಗೇನು ಆಗ್ಲಿಲ್ವಲ್ಲ. ನೋಡ ಕೃಷ್ಣ, ಒಂದ್ ಪಕ್ಷ ಆ 1.5 ಕೋಟಿ ಅಷ್ಟಾವಕ್ರ. ಒಂದೂವರೆ ಕೋಟಿ ಸಿಕ್ತಾ? ಚೋಟು, ಪೇಪರ್ ಹಾಕ್ ಹೋಯ್ತೇನ? ಊಣ ಪೇಪರ್ ಹಾಕಿ ಅಂತ ಹೋಗಿದ್ದೆ, ಆದ್ರೆ ಅಲ್ಲೊಂದು ಸೂಟ್ಕೆ ಸಿಗ್ತಣ್ಣ, ಹುಸಿ ಬಾರ ಆಯ್ತಣ್ಣ. ಇದನ್ ತೆಗಿಯೋಣ ಅಂದ್ರೆ ಆಯ್ತಾ ಇಲ್ಲಣ್ಣ. ಓಕೆ, ಇದ್ರಾಗೆ ನಂಬರ್ ಬಂದೈತಣ್ಣ. ನಂಬರ್? ಏ ಇದನ್ನೆಲ್ಲ ನೋಡಿದಿನಲ್ಲ, ನಿಂಗೆಲ್ಲ ಸಿಕ್ತು? ಅದೇಣ್ಣ, ಯಪ್ಪ ಅಷ್ಟಾವಕ್ರ ಅವರಲ್ಲಣ್ಣ, ಅವ್ರ ಮನೆ ಇತ್ಲಕ್ ಸಿಕ್ತು. ಅಷ್ಟಾವಕ್ರನ?
ಚೋಟು ಅಣ್ಣ ಇದು ಯಾರ್ದಾರ ಆಗ್ಲಿ ತೆಗೆದು ನೋಡ್ ಬರ್ತಕಣ ಆಯ್ತಣ್ಣ ಸರಿ ನಿಂಗೇನ ಈಗ ದುಡ್ಡು ಬೇಕಣ್ಣ ಹ್ಞೂ ಅಣ್ಣ ಬೇಕಾಗ ನಾನು ದುಡ್ಡು ಕೊಡ್ತೀನಿ ಇದನ್ನ ತಗೊಂಡೋಗಿ ನಾನು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತೀನಿ ಬರ್ತೀರಣ್ಣ ಆಯ್ತಮ್ಮ ಅಮ್ಮ ಅಮ್ಮ ಪ್ರಕಾಶ ಹೇಗಿದೆಯೋ ಮತ್ತೆ ನಾನು ನಿನ್ನ ನೋಡ್ತೀನೋ ಇಲ್ವ ಅನ್ಕೊಂಡಿದ್ದೆ ಬಾರು ಇಲ್ಲ ಅಲ್ಲಿ ಯಾಕೋ ಬಂದೆ ಈ ಮನೆಯೊಳಗೆ ತಿರ್ಗಾ ಯಾಕೋ ಬಂದೆ ನೀನು ಅಪ್ಪ ನನ್ನ ಮಾತು ಸ್ವಲ್ಪ ನಿನ್ನ ಮಾತು ಕೇಳೋಕೆ ನಾನು ತಯಾರಿಲ್ಲ ಯಾವಾಗ ನಿನ್ನ ಕೆಟ್ಟ ಜನಕ್ಕೆ ಸಹವಾಸ ಮಾಡಿದೆ ನನ್ನ ಪಲ್ಲಿ ಅವತ್ತೆ ಸತ್ತಾಗಿ ಹೋಗ ಆಚೆಗೆ ಏನ್ರಿ ಏನಪ್ಪ ಬರ್ತೀಯೇನಪ್ಪ ಅರೆ ನೀವ ಹೂ ನಾನೇ ಯಾಕನ್ಮಾನ ನೋಡು ಈ ಕೈ ಕಾಲು ತಲೆ ಹೊತ್ತಿರೋ ಈ ದೇಹ ಎಲ್ಲ ನನ್ನ ಸ್ವಂತದ್ದೇ ಅದ್ ಸರಿ ನೀವು ನಮ್ಮ ಆಟದಲ್ಲಿ ಯಾವಾಗಾದರೂ ಪ್ರಯಾಣ ಮಾಡಿದ್ರಾ ನೀವೇನಾದರೂ ಮರ್ತೋಗಿದ್ರೆ ಜ್ಞಾಪಕ ಮಾಡ್ಕೊಳ್ಳಿ ಮರವ ನನ್ನ ಜಾಯಮಾನದಲ್ಲಿ ಮರವನ್ನೋದೇ ಇಲ್ಲ ನನ್ನ ಪಂಚೇಂದ್ರಗಳು ಯಾವಾಗಲೂ ಎಚ್ಚರವಾಗೇ ಇರುತ್ತೆ ಅದಕ್ಕೆ ನಮ್ಮ ತಂದೆ ತಾಯಿ ನನ್ನ ಪಂಚಾಕ್ಷರಿ ಅಂತ ಹೆಸರಿಟ್ಟಿದ್ದಾರೆ ನೋಡಪ್ಪ ಇವರು ಸ್ವಲ್ಪ ಮರುವು ಬ್ರೀಫ್ ಕೇಸ್ ಕಳ್ಕೊಂಡ್ಬಿಟ್ಟಿದ್ದಾರೆ ಬೆಳಗ್ಗೆಯಿಂದ ಹುಡುಕಿ ಹುಡುಕಿ ಸಾಕಾಗೋಯ್ತು ಇನ್ನೂ ಸಿಕ್ಕಿಲ್ಲಪ್ಪ ಬ್ರೀಫ್ ಕೇಸಾ ಸ್ವಲ್ಪ ಇರಿ ಇದೆಲ್ಲ ನೋಡಿ ಅಯ್ಯೋ ತಂದೆರಿ ನೋಡಿ ಪಿ ಅಂತ ಇದೆ ಎಸ್ ಅಂತ ಇದೆ 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 ತಂದೆರಿ ತುಂಬಾ ಸಂತೋಷಪ್ಪ ನೋಡಪ್ಪ ಇದ್ರಲ್ಲಿ ಏನಿದೆ ಗೊತ್ತಾ ಗೊತ್ತಿಲ್ಲಮ್ಮ ಒಂದು ಕೋಟಿ ರೂಪಾಯಿ ಕ್ಯಾಶ್ 50 ಲಕ್ಷ ರೂಪಾಯಿ ಚೆಕ್ ಇದೆ ತುಂಬಾ ಸಂತೋಷಪ್ಪ ನೀನು ಉಪಕಾರನ ಈ ಜನ್ಮದಲ್ಲಿ ಮರೆಯೋದಿಲ್ಲ ನೋಡು ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ ತಗೋಪ್ಪ ಬೇಡಮ್ಮ ಬೇಡ ದೇವರನಿಗೂ ಬೇಡಮ್ಮ ಆ ತರ ನನಗೆ ಆಸೆ ಇಲ್ಲ ನಿಮ್ಮಂತರ ಆಶೀರ್ವಾದದಿಂದ ದಿನ ಗಾಡಿ ಓಡಿಸಿ ನನ್ನ ಜೀವನ ಸಾಗಿಸ್ತಿದ್ದೀನಿ ವೆರಿ ಗುಡ್ ವೆರಿ ಗುಡ್ ನಿನ್ನಂತವರು ಒಳ್ಳೆಯವರು ಇರೋದ್ರಿಂದ ಕಾಲ ಕಾಲ ಸರಿಯಾಗಿ ಮಳೆ ಬೆಳೆ ಬರ್ತಾ ಇರೋದು ಹೋಗಣ್ಣ ಹ್ಞೂ ಸಮಯ ಸಮಯ ಈ ಕಡೆಯಿಂದಲ್ಲ ಆ ಕಡೆಯಿಂದ ಆ ಕಡೆಯಿಂದ ಬನ್ನಿ ಆಕ ಬನ್ನಿ ಆ ಕಡೆಯಿಂದ ಆ ಕಡೆನ ಅಷ್ಟು ಗೊತ್ತಾಗಲ್ವಾ ನಿಮಗೆ ಗೊತ್ತಿಲ್ಲ ಸುನಂದಾ ಅಯ್ಯೋ ನಾನು ಇಲ್ಲೇ ಇದೀನಲ್ಲ ಇಲ್ಲೇ ಇದೆಯಾ आसमान पर चढ़ने वाला अब बोल तेरा बेटी किधर है बोल माने आंटी झूठ नहीं बोलना ಎಲ್ಲಿ ಬಚ್ಚಿಕಿದ್ಯಾ ನಿನ್ ಮಗಳನ್ನ ಬೋಲ್ ಕಿದ್ರೆ ಸುನಿತಾ ನನ್ ಮಗಳು ಮನೆಯಲ್ಲಿಲ್ಲ ಏ ಲೋಫರ್ ನನ್ ಮಗನೇ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ ಅಯ್ಯೋ ದೇವರೇ ಇಷ್ಟೆಲ್ಲ ಕತೆ ನಡೆದಿದ್ಯಾ ಇದೊಂದು ನನಗೆ ಗೊತ್ತೇ ಇಲ್ಲವಲ್ಲಪ್ಪ ನಾನು ಅವತ್ತೇ ಹೇಳಿಲ್ವಾ ರೀ ನನ್ ಮಗ ಅಂಥವನಲ್ಲ ಅಂತ ನೀವೇ ನನ್ ಮಾತು ನಂಬಲಿಲ್ಲ ಅಲ್ಲಪ್ಪ ಇವಾಗ ನೀನ್ ಜೈಲಿಂದ ಬೇರೆ ತಪ್ಪಿಸ್ಕೊಂಡ್ ಬಂದಿದ್ಯಾ ಪೊಲೀಸ್ ತೋ ನಿನ್ ತಿರ್ಗಾ ಹುಡುಕೊಂಡ್ ಬರದೇ ಇರ್ತಾರೇನೋ ತಿರ್ಗಾ ನಿನ್ ಜೈಲ್ಗೆ ಹಾಕಿದ್ರೆ ಗತಿ ಏನು ಅಪ್ಪ ನಿಜನ ನಿರೂಪಿಸೋಕೆ ನಾನು ಇಲ್ಲಿಗೆ ಬಂದಿರೋದು ನೀವೇನು ಯೋಚನೆ ಮಾಡಬೇಡಿ ಆದಷ್ಟು ಬೇಗ ಸುನೀತಾನ ಅಲ್ಲಿಂದ ಬಿಡಿಸಬೇಕು ಓಯ್ ನಾನು ನಿನ್ನ ಮಗಳು ಸುನೀತಾನ ಹುಡುಕೊಂಡು ಬಂದಿರೋದು ಎಲ್ಲಿದ್ದಾಳೆ ಹೇಳು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವಳಿ ಮನೆಯಲ್ಲಿ ಇಲ್ಲ ಮನೆಯೊಳಗೆ ಇಲ್ವಾ ಅವಳಿಗೆ ಒಳಗಡೆ ಎಲ್ಲೂ ಇಲ್ಲ ಬಾಸ್ ಓಯ್ ಬಾಗಿಲು ತೆಗಿ ಹೋಗಿ ತೆಗಿ ಡ್ಯಾಡಿಯಲ್ಲಿ आओ मेरे रसगुल्ला याको हाग नोड़ता तक अम्मा सुनीतन ध्वनि तर कल अय्यो नू अदे ध्यान इन्नेल्लो बर्ताळे आ पापिगळ सिगाकोंड मेले इन्नेल्लो बर्ताळे ऊट माडु ऊट माडु Ah
ನನಗೆ ಮೊದಲೇ ಗೊತ್ತಿತ್ತು ಅಕ್ಕಿ ಎಷ್ಟೇ ಎತ್ತರಕ್ಕೆ ಹಾರಿದ್ರು ಮಲ್ಕೊಳಕ್ ಮತ್ತೆ ಜಾಗಕ್ಕೆ ಬರಲೇಬೇಕು. ಈಗ ನನ್ನ ಕೆಲಸ ಶುರು. वारे वाह, एक पत्थर में दो दो आम. चलो मेरे साथ बर दे हो रहा. हे अक्रम, मैं कौन रे? शशि, धागे से आसमान पार चलने वाला. लो हुस्नन मगने पुराना काल दिन लो मेरदवरेला हेग हाळाद्रु अंत नावु केळिदीवि नोडिदीवि नोर्तने इदीवि. अंद मेले आधारवेल्ल दारन इट्कोंडु आकाश केर्तिन अन्नोदु निन्न हुच्च कल्पने. ईगलाद्रु निन्न माडिरो एल्ल अपराधगळन्नु ओप्पिकोंडु पोलीसरिगे सरेंडर आगि मनुष्यनागि बाळु. इदे निमगे कोने अवकाश. बंद करतेरा बकवास. नम्म धर्मद रक्षणेगे नम्म प्राणने कोड्तीवि नावु. मनुष्यत्वने इल्ले मानव जनांगद मारण होम माडोदे निन्न धर्मनेनो? लोफर साले, तुम दोनों को नन अंडरले इटकोंडु तुम्हारे सरकार और पोलीस डिपार्टमेंट को शेक करता हूं. चल रे बेटे. ಅಪರಾಧಿ ಅಲ್ಲ ಪ್ರಕಾಶ್. ಆ ರಾಸ್ಕಲ್ ತಾನು ಮಾಡಬೇಕಾಗಿದ್ದ ವಿಧ್ವಂಸಕ ಕೃತ್ಯಗಳನ್ನು ನಿನ್ನ ಕೈಯಿಂದ ಮಾಡಿಸಿ ನಿನ್ನ ಮೇಲೆ ಸೇರಿ ತೀರಿಸಿಕೊಳ್ಳಕ್ಕೆ ಪ್ರಯತ್ನ ಪಟ್ಟ. ತನ್ನ ಬಾಸ್ಗಳಿಂದ ಶಾಬಾಸ್ಗಿರಿ ಪಡ್ಕೊಳ್ಳೋಕ್ಕೋಸ್ಕರ ನಿನ್ನಿಂದ ಈ ಕೃತ್ಯ ಮಾಡಿಸಿದ. ಪಾಪ, ಈ ಹುಡುಗಿನ ಆ ರಾಸ್ಕಲ್ ಕಿಡ್ನಾಪ್ ಮಾಡಿ ಉಪಾಯವಾಗಿ ತನ್ನ ಆಸ್ತಿವನ್ನಾಗಿ ಬಳಸಿಕೊಳ್ಳಕ್ಕೆ ಪ್ರಯತ್ನ ಪಟ್ಟ. ಆ ಸುನೀತನ ಪ್ರಾಣಕ್ಕೆ ಎಲ್ಲ ಅಪಾಯ ಆಗುತ್ತೋ ಅಂತ ಪ್ರಕಾಶ ಆ ಭಯೋತ್ಪಾದಕರು ಹೇಳಿದ ಮಾತಕ್ಕೆಲ್ಲ ಒಪ್ಪಿಕೊಂಡ. ಆದ್ರೆ ಆ ವಿಧಿ ಕೋರ್ಟಿಂದ ಜೈಲ್ ಹೋಗಾಗ ಮಾಡ್. ಸೋಮಣ್ಣ ಅವರೇ, ನಿಮ್ಮ ಮಗನ ಬಗ್ಗೆ ಏನೋ ಚೆನ್ನಾಗಿ ಗೊತ್ತು. ಅವನ ಬಗ್ಗೆ ಒಳ್ಳೆ ಗೌರವನೂ ಇದೆ. ವಜ್ರ ತಾನು ಕೊಳೆಯಲ್ಲಿ ಬಿದ್ದರೂ ಕೂಡ ತಾನು ಹೊಳೆಯೋದನ್ನು ನಿಲ್ಲಿಸಲ್ಲ. ವಜ್ರ ವಜ್ರನೇ. ನಿಮ್ಮ ಮಗ ಟೆರರಿಸ್ಟ್ ಜೊತೆ ಸೇರಿಕೊಂಡ್ರು ಟೆರರಿಸ್ಟ್ ಆಗಲಿಲ್ಲ, ಒಳ್ಳೆ ಪ್ರಜೆ ಆಗಿ ಉಳ್ಕೊಂಡ. ಮಿಸ್ಟರ್ ಪ್ರಕಾಶ್, ಅವತ್ತು ನಾನನ್ನ ಮೇಲಧಿಕಾರಿಗಳಿಗೆ ಹೇಳಿ ನಿನ್ನ ಜೈಲಿಂದ ತಪ್ಪಿಸ್ಕೊಳ್ಳಾಗ ಮಾಡಿ ನಾನು ನಿನ್ನ ಫಾಲೋ ಮಾಡಿದೆ. ಆದರೆ ನಮಗೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ನಿನ್ನ ಬಳಸ್ಕೊಂಡಿದ್ದನ್ನು ಕೇಳಿ ಶಾಕ್ ಆಯಿತು. ಇದೆಲ್ಲ ನಮಗೆ ಹೇಗೆ ಗೊತ್ತಾಯಿತು ಅಂತೀಯಾ? ಇದಕ್ಕೆಲ್ಲ ಕಾರಣ ಅವನು. ಇವನು ಆ ರಶೀದ್ ಪೊಲೀಸ್ ಸ್ಟೇಷನ್ನಿಂದ ತಪ್ಪಿಸ್ಕೊಂಡಿದ್ದಾಗ ಅವನಿಗೆ ಊಟ ತಂದು ಕೊಟ್ಟವನೇ ಇವನು. ಇವನು ವಿಚಾರಣೆ ಮಾಡಿದಾಗ ನಮಗೆಲ್ಲ ವಿಷಯ ಗೊತ್ತಾಯಿತು. ಎನಿವೇ, ಒಳ್ಳೆಯವರಿಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಥ್ಯಾಂಕ್ ಯು ಸರ್. ಸಾಲ್ ಆಯ್ತು. ನೋಡಿದಿರ ಅಷ್ಟಾವಕ್ರ ಹೇಗಿದೆ? ಇವಾಗಾದ್ರೂ ಗೊತ್ತಾಯ್ತಾ ಸುಣ್ಣ ಯಾವ್ದು ಬಣ್ಣ ಯಾವ್ದು ಅಂತ? ಹೇ, ಅವನ್ ನನ್ ಮಗ ಕಣಯ್ಯ, ನನ್ ಮಗ.
ಅದಕ್ಕೆ ಹಾಗೂ ನನ್ನ ತಂಗಿ ಬರ್ತಾಳೆ ಅವಳ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಯ್ಯಯ್ಯೋ ಅಂಕಲ್ ನೋ ಅಂಕಲ್ ನೋಡಿ ಸೋಮಣ್ಣ ಈಗ ನಾನು ಹಳೆಯ ಅಷ್ಟಾವಕ್ರ ಅಲ್ಲ ನಿಜವಾಗ್ಲೂ ನಾನು ಬದಲಾಗಿದ್ದೀನಿ ದಯವಿಟ್ಟು ನನ್ನ ಮಗಳನ್ನ ನಿನ್ನ ಮನೆ ಸೊಸೆಯಾಗಿ ಮಾಡ್ಕೊಳ್ಳಿ ಹೌದು ನಮ್ಮ ಮನಸ್ಸಲ್ಲಿ ನಮಗೂ ಸಂತೋಷ ನಮಗೂ ಸಂತೋಷ ಆಗಿದೆ ಪ್ರಾಪರ್ಟಿ ಕೇಸ್ ಕೋರ್ಟ್ ನಲ್ಲಿ ನನ್ನ ಕಡೆನೇ ಆಗಿದೆ ದುಡ್ಡು ತಂದಿದ್ದೀನಿ ಪಿಕ್ಚರ್ ಶುರು ಮಾಡೋಣ ಅಲ್ಲಿಗೆ ನಮ್ಮ ಕತೆ ಕ್ಲೈಮ್ಯಾಕ್ಸ್ ಮುಗಿತು ಹಾಗಾದ್ರೆ ಮುಂದಿನ ವಾರನೇ ಶೂಟಿಂಗ್ ರೆಡಿ ಓಕೆ ಮತ್ತೆ ನಿಮ್ಮ ಸಿನಿಮಾ ಹೆಸರೇನು ಬಾಂಬರು ಜೊತೆ ಜೊತೆಯಲ್ಲಿ ನೀನಿರಲು ಎಂಥ ಚಂದವು ನಿನ್ನ ಮಡಿಲಲ್ಲಿ ನಾ ಸ್ವರ್ಗ ಲೋಕ ಕಾಣುವೇ